ಆಕಾಶವಾಣಿ ಮೈಸೂರು ನಖಶಿಖಾಂತ ಅಂದ ಆರೋಗ್ಯಗಳ ಆಪ್ತ ಮಾಹಿತಿ ಲೇಖನ ಡಾಕ್ಟರ್ ಕೇಶವ ಕೊರಸೆ ತುಟಿಯ ರಂಗು ಲಿಪ್ಸ್ಟಿಕ್ ತುಟಿಗಳು ಆಹಾರಕ್ಕೆ ಜೀರ್ಣಾಂಗದ ದಾರಿ ತೋರುವ ದ್ವಾರವಷ್ಟೇ ಅಲ್ಲ ತಿನ್ನುವ ತಿನಿಸಿನ ಮೊದಲ ರುಚಿಯ ಅನುಭವ ನೀಡುವ ಸ್ಪರ್ಶಾಂಗ ಕೂಡ ಜೊತೆಗೆ ಹಲವು ಅಕ್ಷರಗಳನ್ನು ಉಚ್ಚರಿಸುವುದರ ಜೊತೆಗೆ ಮಾತು ಸ್ಫುಟವಾಗಿ ಕೇಳುವಂತೆ ಮಾಡುವ ಅಂಗ ಸಹ ಅಂದದ ಹಲ್ಲುಗಳಿಗೆ ಕೆಂಪಾದ ಚೌಕಟ್ಟು ಹಾಕುವ ರೀತಿಯಲ್ಲಿ ಮುಖದ ಸೌಂದರ್ಯ ಹೆಚ್ಚಿಸುವ ಅಂಗಾಂಗವೂ ಹೌದು ಹೀಗಾಗಿಯೇ ಇರಬೇಕು ಅನಾದಿಯಿಂದಲೂ ತುಟಿಗಳ ಚಂದ ವರ್ಣಿಸುವ ಹಾಗೂ ಅವುಗಳ ರಕ್ಷಣೆಯ ಕಾಳಜಿ ವಹಿಸುವ ವಿಫುಲ ಸಾಹಿತ್ಯ ನಮ್ಮ ಪರಂಪರೆಯಲ್ಲಿರುವುದು ತೋರುತ್ತದೆ ತುಟಿಯ ತ್ವಚೆಯು ಬಲು ಸೂಕ್ಷ್ಮ ಹಾಗೂ ತೆಳುವಾದದ್ದು ಹೀಗಾಗಿ ಒಳಗಿರುವ ಕೆಂಪು ರಕ್ತದ ಛಾಯೆ ಹೊರಗೂ ತೋರುವುದು ಈ ಸಹಜ ಕೆಂಪು ಬಣ್ಣವು ವರ್ಧಿಸಿದರೆ ಹೇಗೆಂಬ ಸಹಜ ಆಸೆಯು ನಮ್ಮ ಪೂರ್ವಜರಿಗೆ ಬಂದಿದ್ದಿರಬೇಕು ಹೀಗಾಗಿಯೇ ಎಲೆ ಸುಣ್ಣ ಬೆರೆಸಿದ ತಾಂಬೂಲದ ರಸಗವಳವನ್ನ ಬಾಯ್ತುಂಬ ಅಗೆದಾಗ ಕೆಂಬಣ್ಣಕ್ಕೇರುವ ತುಟಿಗಳಿಂದ ಅವರು ಆಕರ್ಷಿತರಾಗಿದ್ದಿರಬಹುದು ಸೌಂದರ್ಯ ಆರಾಧನೆಯು ಮಾನವ ಸಂಸ್ಕೃತಿಯ ವಿಕಾಸದ ಭಾಗವೇ ಆಗಿರುವಾಗ ಅದು ಸಹಜವೇ ತಾನೆ ಕಳೆದ ಶತಮಾನದಲ್ಲಿ ಪಶ್ಚಿಮದ ದೇಶಗಳ ಪ್ರಭಾವದಿಂದ ಮುಖದ ಅಂದಕ್ಕೆ ಬಳಸುವ ಸೌಂದರ್ಯ ವರ್ಧಕಗಳಲ್ಲಿ ಭಾರೀ ಬದಲಾವಣೆಯೇ ಆದವಷ್ಷೇ ಇದರಿಂದಾಗಿ ಮಹಿಳೆಯರು ತುಟಿಗೆ ಕೃತಕ ರಂಗುಗಳನ್ನು ಲೇಪಿಸಿಕೊಳ್ಳುವ ರೂಢಿಯೂ ಬಂತು ಕೇವಲ ಕೆಂಪು ಬಣ್ಣವಷ್ಟೇ ಅಲ್ಲ ಗುಲಾಬಿ ನೇರಳೆ ಕಡುಗೆಂಪು ಇತ್ಯಾದಿ ಬಣ್ಣಗಳು ಸಹ ಸಿನಿಮಾಗಳ ಪ್ರಭಾವವು ಇದಕ್ಕೆ ಇನ್ನಷ್ಟು ಇಂಬು ಕೊಟ್ಟಿತೆನ್ನಿಸುತ್ತದೆ ಹೀಗಾಗಿ ಪ್ರದರ್ಶನ ಕಲೆಯ ಪ್ರಸಾಧನಗಳಿಗಷ್ಟೇ ಮೀಸಲಿಡಬೇಕಾಗಿದ್ದ ಬಗೆ ಬಗೆಯ ತುಟಿಯ ರಂಗುಗಳು ನಿಜ ಜೀವನಕ್ಕೂ ಕಾಲಿಟ್ಟವು ಅದರ ಜೊತೆಗೆ ತುಟಿಯ ಅಂಚನ್ನು ತಿದ್ದಿ ಎದ್ದು ಕಾಣುವಂತೆ ಮಾಡುವ ಲಿಪ್ ಲೈನರ್ಗಳು ಕೂಡ ಮಾರುಕಟ್ಟೆಯಲ್ಲಿ ತುಂಬಿದವು ಇಲ್ಲೊಂದು ಸಮಸ್ಯೆ ಇದೆ ತುಟಿಯ ಲೇಪಕ್ಕೆ ಮಾರುಕಟ್ಟೆಯಲ್ಲಿ ದೊರಕುವ ಲಿಪ್ಸ್ಟಿಕ್ಗಳಲ್ಲಿ ಹಲವು ಬಗೆಯ ಕೃತಕ ರಾಸಾಯನಿಕಗಳ ಮಿಶ್ರಣವಿದೆ ಸಾಮಾನ್ಯವಾಗಿ ಅವನ್ನು ಪೆಟ್ರೋಲಿಯಂ ಉತ್ಪನ್ನಗಳಿಂದ ದೊರೆಯುವ ದ್ರಾವಣದಲ್ಲಿ ತಯಾರಿಸುತ್ತಾರೆ ಇದರಲ್ಲಿ ಮೀಥೈಲ್ ಪ್ಯಾರಾಬೆನ್ ಹಾಗೂ ಪಾಲಿಪ್ಯಾರಾಬೆನ್ ಮುಖ್ಯವಾದವು ಇವು ಚರ್ಮದ ಅಲರ್ಜಿಗೆ ಕಾರಣವಾಗಬಹುದೆಂದು ತಿಳಿದುಬಂದಿದೆ ಇನ್ನು ಕೆಂಪು ಬಣ್ಣವನ್ನು ಢಾಳಾಗಿ ಹೊಳೆಯಿಸುವ ಬಿಸ್ಮತ್ ಆಕ್ಸಿಕ್ಲೋರೈಡ್ ಅಂತೂ ಕ್ಯಾನ್ಸರ್ ಕಾರಕವೆಂದು ವಿಜ್ಞಾನಿಗಳು ತೋರಿಸಿದ್ದಾರೆ ಜೊತೆಗೆ ಚರ್ಮವನ್ನು ಘಾಸಿಗೊಳಿಸುವ ರೆಟಿನೈಲ್ ಫಾಮೇಟ್ ಟೋಕೋಫಿನೈಲ್ ಎಸಿಟೇಟ್ ಇತ್ಯಾದಿ ಇತರ ರಾಸಾಯನಿಕಗಳು ಇರುತ್ತವೆ ದೀರ್ಘಕಾಲ ಇವು ತುಟಿಯಲ್ಲಿದ್ದಾಗ ಅರಿವಿಲ್ಲದೆ ಬಾಯಿಯ ಲಾಲಾರಸದ ಜೊತೆಗೆ ಸೇರಿ ದೇಹದೊಳಗೆ ಸೇರುವ ಸಾಧ್ಯತೆಗಳೂ ಇರುತ್ತವೆ ತುಟಿಯ ಸೂಕ್ಷ್ಮವಾದ ಚರ್ಮ ಆ ಬಗೆಯ ಅಪಾಯಕಾರಿಯ ರಾಸಾಯನಿಕಗಳನ್ನು ಹೀರಿಕೊಳ್ಳುವ ಸಾಧ್ಯತೆಗಳಂತೂ ಇದ್ದೇ ಇದೆ ಅವು ರಕ್ತದ ಮೂಲಕ ಜೀವಕೋಶಗಳನ್ನ ಸೇರಿ ಅಲ್ಲಿ ಕೋಶ ಕೇಂದ್ರದ ಒಳಗಿರುವ ವಂಶವಾಹಿನಿಗಳನ್ನು ವಿರೂಪಗೊಳಿಸಬಹುದು ಹೀಗಾಗಿ ಸತತವಾಗಿ ಲಿಪ್ಸ್ಟಿಕ್ ಬಳಸುವ ಬಹುತೇಕ ಜನರಲ್ಲಿ ಒಂದಲ್ಲ ಒಂದು ಬಗೆಯ ಆರೋಗ್ಯದ ಸಮಸ್ಯೆ ತಲೆದೋರುತ್ತಿರುವುದನ್ನು ವೈದ್ಯಕೀಯ ಲೋಕ ಇತ್ತೀಚೆಗೆ ಗುರುತಿಸುತ್ತಿದೆ ಇಂದಿನ ಆಧುನಿಕ ಸಂದರ್ಭದಲ್ಲಿ ಉಡುಗೆ ತೊಡುಗೆ ಹಾಗೂ ಅಲಂಕಾರದಲ್ಲಿ ಹೆಚ್ಚಿನ ಆಸ್ತೆ ಹಾಗೂ ಶಿಸ್ತನ್ನು ಸಮಾಜವು ಒಪ್ಪಿಕೊಂಡಿದೆ ಮತ್ತು ಅಪೇಕ್ಷಿಸುತ್ತದೆ ಎಂಬುದು ನಿಜ ಆದರೆ ಈ ಧಾವಂತದಲ್ಲಿ ನಾವು ನಮ್ಮ ಆರೋಗ್ಯದ ಕುರಿತು ಇರಬೇಕಾದ ಮೂಲಭೂತ ಕಾಳಜಿಯನ್ನೇ ಮರೆಯಬಾರದು ತಾನೇ ಆಧುನಿಕ ಜ್ಞಾನದ ಕೊಡುಗೆಯೇ ಆದ ಆರೋಗ್ಯ ವಿಜ್ಞಾನ ಸಾರುವ ಕಿವಿಮಾತನ್ನು ಆಲಿಸುವುದು ಸಹ ಆಧುನಿಕರ ಲಕ್ಷಣವಾಗಿರಬೇಕು ಎಂಬ ಎಚ್ಚರವನ್ನು ಮರೆಯದಿರೋಣ ನಖಶಿಖಾಂತ ಅಂದ ಆರೋಗ್ಯಗಳ ಆಪ್ತ ಮಾಹಿತಿ ಕೇಳಿದಿರಿ ಲೇಖನ ಡಾಕ್ಟರ್ ಕೇಶವ ಸಹ ನಿರೂಪಣೆ ಆರ್ ಲೋಕೇಶ್ವರಿ ಪ್ರಸ್ತುತಿ ಜಿಎನ್ ಮಂಜುನಾಥ್ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು ಆಕಾಶವಾಣಿ ಮೈಸೂರು ನಖ ಶಿಖಾಂತ ಅಂದ ಆರೋಗ್ಯಗಳ ಆಪ್ತ ಮಾಹಿತಿ ಲೇಖನ ಡಾಕ್ಟರ್ ಕೇಶವ ಕೊರಸೆ ಸುವಾಸನಾ ದ್ರವ್ಯ ಪರ್ಫ್ಯೂಮ್ಸ್ ಸಸ್ಯ ಹಾಗೂ ಪ್ರಾಣಿ ಸಂಕುಲಗಳು ತಮ್ಮ ವಂಶಾಭಿವೃದ್ಧಿಗಾಗಿಯೋ ಅಥವಾ ವೈರಿಗಳಿಂದ ರಕ್ಷಣೆ ಪಡೆಯಲೆಂದೋ ತಮ್ಮ ಜೀವ ವಿಧಾನದಲ್ಲಿ ಸೃಷ್ಟಿಸಿಕೊಂಡಿರುವ ಕೆಲವು ರೂಪಾಂತರ ವಿಧಾನಗಳಂತೂ ಅದ್ಭುತವೇ ಸರಿ ಉದಾಹರಣೆಗೆ ಕೀಟಗಳನ್ನೇ ಹೋಲುವ ಆರ್ಕಿಡ್ ಹೂಗಳು ಅಥವಾ ಎಲೆಯಂತೆಯೇ ತೋರುವ ಕೀಟಗಳನ್ನು ನೀವು ಸಹ ನೋಡಿರಬಹುದು ವಂಶಾಭಿವೃದ್ಧಿ ಕ್ರಿಯೆಯಲ್ಲಿ ಸಮರ್ಥ ಸಂಗಾತಿಗಳನ್ನು ಆಕರ್ಷಿಸಲು ಜೀವಲೋಕ ತೋರ್ಪಡಿಸುವ ತಂತ್ರಗಳಂತೂ ವೈವಿಧ್ಯಮಯ ಅನೇಕ ಪ್ರಾಣಿವರ್ಗದಲ್ಲಿ ದೇಹದಿಂದ ಸೃವಿಸುವ ಫೆರೋಮೆನ್ ಎಂಬ ರಾಸಾಯನಿಕವು ವಂಶಾಭಿವೃದ್ಧಿಯಲ್ಲಿ ಮಹತ್ವದ ಪಾತ್ರ ವಹಿಸುವುದನ್ನು ಜೀವವಿಜ್ಞಾನ ಕಂಡುಕೊಂಡಿದೆ ಮನುಷ್ಯನಲ್ಲೂ ದೇಹದ ಪರಿಮಳಕ್ಕೆ ವಿಶೇಷ ಸ್ಥಾನವಿದೆ ಪ್ರತಿಯೊಬ್ಬನ ವ್ಯಕ್ತಿಯ ದೇಹಕ್ಕೂ ಒಂದು ವಿಶಿಷ್ಟವಾದ ಪರಿಮಳ ಇರುತ್ತದೆ ಎನ್ನುತ್ತದೆ ಮಾನವಶಾಸ್ತ್ರ ಆದರೆ ಬಹುತೇಕರಲ್ಲಿ ಅದು ಸುಗಂಧವಾಗಿರದೆ ದುರ್ಗಂಧ ಸೂಸುವ ಸಾಧ್ಯತೆಗಳೇ ಹೆಚ್ಚು ಶ್ವಾಸಕೋಶದಲ್ಲಿ ಅಥವಾ ಜೀರ್ಣಾಂಗದಲ್ಲಿ ತೊಂದರೆ ಇರುವುದು ಬಾಯಿಯ ಸ್ವಚ್ಛತೆ ಇರದಿರುವುದು ಅಜೀರ್ಣ ಇತ್ಯಾದಿಗಳೆಲ್ಲ ಇದಕ್ಕೆ ಕಾರಣವಾಗಬಹುದು ಕೆಲವೊಮ್ಮೆ ಯಾವುದೋ ಗಂಭೀರ ಕಾಯಿಲೆಯು ದೇಹದಲ್ಲಿ ಉದ್ಭವಿಸುತ್ತಿರುವ ಸಂಕೇತವೂ ಆಗಿರಬಹುದು ಇನ್ನೂ ಹಲವರಲ್ಲಿ ದೀರ್ಘಕಾಲದಿಂದ ತೆಗೆದುಕೊಳ್ಳುತ್ತಿರುವ ಆಧುನಿಕ ಔಷಧಿಗಳಿಂದಾಗಿ ದೇಹದಿಂದ ಸಹ್ಯವಲ್ಲದ ವಾಸನೆ ಬರುತ್ತಿರಬಹುದು ಇನ್ನೂ ಅನೇಕರಲ್ಲಿ ದೇಹದಲ್ಲಿ ಸೃವಿಸುವ ಬೆವರಿನ ಪ್ರಮಾಣವೇ ಹೆಚ್ಚಿದ್ದು ಅದು ದುರ್ಗಂಧ ಸೂಸುತ್ತಲೂ ಇರಬಹುದು ಬೆವರು ಮೂಲತಃ ಚರ್ಮದ ಒಳಪದರದ ಕೋಶಗಳ ಬೆವರಿನ ಗ್ರಂಥಿಗಳಲ್ಲಿ ಉತ್ಪಾದನೆಯಾಗುವ ನೀರಿನಂಥ ದ್ರವ ಇದು ದೇಹದ ಉಷ್ಣತೆಯನ್ನ ಸದಾಕಾಲ ಸ್ಥಿರವಾಗಿಡಲು ದೇಹವು ಕಂಡುಕೊಂಡಿರುವ ಅದ್ಭುತ ತಾಪಮಾನ ನಿಯಂತ್ರಣ ವ್ಯವಸ್ಥೆ ಎನ್ನಬೇಕು ಚರ್ಮದ ರಂಧ್ರಗಳಿಂದ ಅದು ಹೊರಬರುವಾಗ ಕೆಲವೊಮ್ಮೆ ಅದರಲ್ಲಿ ಹಲವು ಲವಣಾಂಶಗಳು ಬೆರೆತು ಅದರ ಪರಿಮಳದಲ್ಲಿ ಏರುಪೇರಾಗುವ ಸಾಧ್ಯತೆಗಳು ಇರುತ್ತವೆ ಒಟ್ಟಿನಲ್ಲಿ ದೇಹದ ಸ್ವಚ್ಛತೆಯ ಕೊರತೆಯಿಂದಲೋ ಅಥವಾ ಅನಾರೋಗ್ಯದಿಂದಲೋ ಅಥವಾ ಆನುವಂಶಿಕ ಕಾರಣದಿಂದಲೋ ಕೆಲವರಲ್ಲಿ ಈ ಬಗೆಯ ವಾಸನೆ ಹೊರಹೊಮ್ಮಬಹುದು ಮಲ್ಲಿಗೆ ಸಂಪಿಗೆ ಸುವಾಸನೆಗಳಿಂದಲೇ ತೃಪ್ತಿಯಾಗುತ್ತಿದ್ದ ಕಾಲ ಹಿಂದೆ ಸರಿದು ಮಾರುಕಟ್ಟೆಯಲ್ಲಿ ದೊರಕುವ ಕೃತಕ ರಾಸಾಯನಿಕಗಳ ಸುವಾಸನ ತೈಲ ಅಥವಾ ಸ್ಪ್ರೇಗಳೇ ನಮ್ಮ ತನು ಮನಗಳನ್ನು ಆಕ್ರಮಿಸುತ್ತಿರುವಂತಿದೆ ಅಲ್ಲವೇ ಜಗತ್ತಿನಲ್ಲಿ ಇಂದು ವಿವಿಧ ರಾಸಾಯನಿಕಗಳನ್ನು ಈ ನಿಟ್ಟಿನಲ್ಲಿ ಬಳಸಲಾಗುತ್ತಿದೆ ಎಂದು ಅಂದಾಜಿಸಲಾಗಿದೆ ಆಲ್ಕೋಹಾಲ್ ದ್ರಾವಣದಲ್ಲಿ ತಯಾರಿಸುವ ಈ ಸ್ಪ್ರೇಗಳಲ್ಲಿ ಬ್ಯೂಟೇನ್ ಐಸೋಬ್ಯೂಟೇನ್ ಪ್ರೊಪೇನ್ ಪ್ಯಾರಾಪಿನ್ ಇತ್ಯಾದಿ ಸಂಯುಕ್ತಗಳಿವೆ ಇವು ದೇಹದ ತ್ವಚೆಯನ್ನ ಘಾಸಿ ಮಾಡುವಂತಹುದು ಜೊತೆಗೆ ಉಸಿರಾಟದೊಂದಿಗೆ ಶ್ವಾಸಕೋಶ ಸೇರಿ ಕಾಯಿಲೆ ತರುತ್ತವೆ ಇವುಗಳ ಸುವಾಸನೆಯನ್ನ ದೀರ್ಘಕಾಲ ದೇಹದಲ್ಲಿ ಕಾದಿಡುವಂತೆ ಮಾಡಲು ಥೈಲೇಡ್ಸ್ ಎಂಬ ರಾಸಾಯನಿಕವನ್ನ ಸೇರಿಸಿರುತ್ತಾರೆ ಅವು ಕ್ಯಾನ್ಸರ್ಕಾರಕ ಎಂದು ಸಂಶೋಧನೆಗಳು ತೋರಿಸಿವೆ ವಂಶಾಭಿವೃದ್ಧಿಗೆ ಕುಂದು ತರುವ ಹಾರ್ಮೋನು ವ್ಯವಸ್ಥೆಯನ್ನು ಏರುಪೇರಾಗಿಸುವ ಹಾಗೂ ಗರ್ಭದಲ್ಲಿ ಬೆಳೆಯುತ್ತಿರುವ ಮಗುವಿನ ಅಂಗಾಂಗಗಳಲ್ಲಿ ನ್ಯೂನತೆ ಉಂಟು ಮಾಡುವಷ್ಟು ಅಪಾಯಕಾರಿ ಎಂಬುದು ಸಹ ಒಪ್ಪಿತ ಸಂಗತಿ ಇನ್ನು ಕೆಲವೊಂದು ಸ್ಪ್ರೇಗಳಲ್ಲಿ ಬಳಸುವ ಗಾಳಿಯಲ್ಲೇ ಆರಿಹೋಗುವ ಸುವಾಸನಾ ತೈಲಗಳು ಅಥವಾ ವಾಲಟೈಲ್ ಆರ್ಗ್ಯಾನಿಕ್ ಸಂಯುಕ್ತಗಳು ಅಸ್ತಮಾ ಕಾಯಿಲೆಯನ್ನು ಹುಟ್ಟುಹಾಕಬಹುದು ಜೊತೆಗೆ ಈ ಸಂಯುಕ್ತಗಳು ಗಾಳಿಯನ್ನು ಸೇರಿ ಸೂರ್ಯನ ಕಿರಣಗಳೊಂದಿಗೆ ರಾಸಾಯನಿಕ ಕ್ರಿಯೆಗೆ ಒಳಪಟ್ಟು ಭೂಮಂಡಲವನ್ನು ಅತಿ ನೇರಳೆ ವಿಕಿರಣಗಳಿಂದ ರಕ್ಷಿಸುತ್ತಿರುವ ಓಝೋನ್ ಪದರವನ್ನೇ ನಾಶ ಮಾಡುತ್ತದೆ ನಮ್ಮ ದೇಹವನ್ನು ತೋಯಿಸಿ ಕ್ಷಣಕಾಲ ನಮ್ಮನ್ನು ಹಾಗೂ ನಮ್ಮ ಜೊತೆಗಿದ್ದವರನ್ನ ಸುಮಧುರ ವಾಸನೆಯಲ್ಲಿ ತೇಲಿಸುವ ಈ ದ್ರವ್ಯಗಳು ಆರೋಗ್ಯಕ್ಕೆ ಬಲುಮಾರಕ ಕಣ್ಣು ಕಿವಿ ಉರಿತ ಚರ್ಮದ ಅಲರ್ಜಿ ಶ್ವಾಸಕೋಶ ಉರಿತ ವಾಂತಿ ತಲೆ ಸುತ್ತು ಉಬ್ಬಸ ಏನೆಲ್ಲ ಬರಬಹುದು ಅವುಗಳಿಂದ ಹೀಗಾಗಿ ಈ ಬಗೆಯ ಎಲ್ಲ ಕೃತಕ ರಾಸಾಯನಿಕಗಳ ಸುಗಂಧ ದ್ರವ್ಯಗಳನ್ನು ತ್ಯಜಿಸುವುದೇ ಲೇಸು ಹಾಗೆಂದು ನಿರಾಶರಾಗಬೇಕಿಲ್ಲವಲ್ಲ ಪ್ರಕೃತಿಯೇ ನೀಡಿರುವ ಅದ್ಭುತ ಸುವಾಸನಾ ದ್ರವ್ಯಗಳಾದ ಶ್ರೀಗಂಧ ಚಂದನ ಮಲ್ಲಿಗೆ ಗುಲಾಬಿ ಸಂಪಿಗೆಗಳು ನಮ್ಮ ಜೊತೆಗೆ ಯಾವಾಗಲೂ ಇದ್ದೇ ಇವೆಯಲ್ಲವೇ ನಖಶಿಖಾಂತ ಅಂದ ಆರೋಗ್ಯಗಳ ಆಪ್ತ ಮಾಹಿತಿ ಕೇಳಿದಿರಿ ಲೇಖನ ಡಾಕ್ಟರ್ ಕೇಶವ ಕೊರಸೆ ಸಹ ನಿರೂಪಣೆ ಆರ್ ಲೋಕೇಶ್ವರಿ ಪ್ರಸ್ತುತಿ ಜಿಎನ್ ಮಂಜುನಾಥ್ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು ಆಕಾಶವಾಣಿ ಮೈಸೂರು ನಖಶಿಖಾಂತ ಅಂದ ಆರೋಗ್ಯಗಳ ಆಪ್ತ ಮಾಹಿತಿ ಲೇಖನ ಡಾಕ್ಟರ್ ಕೇಶವ ಕೊರಸೆ ಶಾಂಪೂ ನವಿರಾದ ಕೂದಲು ನಮ್ಮ ಮನೋಲ್ಲಾಸವನ್ನು ಹೆಚ್ಚಿಸುವುದು ನಿಜ ಹಾಗೆಂದೇ ಕೂದಲಿನ ಸ್ವಚ್ಛತೆ ಹಾಗೂ ಪೋಷಣೆಗೆ ಹಲವಾರು ಬಗೆಯ ಉತ್ಪನ್ನಗಳು ಮಾರುಕಟ್ಟೆಯಲ್ಲಿ ಇಂದು ದೊರಕುತ್ತದೆ ಅವುಗಳಲ್ಲಿ ಬಹು ವ್ಯಾಪಕವಾಗಿ ಪ್ರತಿದಿನವೂ ಬಳಸುವ ಮಾರ್ಜಕವೆಂದರೆ ಶಾಂಪೂ ಎನ್ನಬೇಕು ತೀರಾ ಇತ್ತೀಚಿನವರೆಗೂ ಕೂದಲನ್ನು ಸೀಗೆಕಾಯಿ ಪುಡಿ ಹಾಗೂ ಅಂಟುವಾಳಕಾಯಿಯ ನುಣುಪಾದ ಹುಡಿಯಿಂದ ತೊಳೆಯುತ್ತಿದ್ದರು ಸಾಬೂನು ಜನಪ್ರಿಯವಾದ ಮೇಲೂ ತಲೆಯ ಸ್ನಾನಕ್ಕೆ ಮಾತ್ರ ಈ ಬಗೆಯ ಸಸ್ಯಜನ್ಯ ವಸ್ತುಗಳನ್ನೇ ಬಳಸುವ ಪದ್ದತಿ ಕಳೆದ ಶತಮಾನದ ಅಂಚಿನವರೆಗೂ ಮುಂದುವರೆದಿತ್ತು ಸಾಬೂನು ಕೂದಲನ್ನು ಗಮನಾರ್ಹವಾಗಿ ಬಿರುಸಾಗಿಸುವುದರಿಂದ ಜನರು ಕೂದಲಿಗೆ ಮಾತ್ರ ಹಳೆಯ ವಿಧಾನಗಳನ್ನೇ ಮುಂದುವರೆಸಿದ್ದರು ಆದರೆ ಸಾಬೂನಿನ ಈ ಮಿತಿಯನ್ನು ಮೀರಿ ಕೂದಲನ್ನು ಶುಭ್ರವಾಗಿಯೂ ಹಾಗೂ ನವಿರಾಗಿಯೂ ಮಾಡುವಂಥ ಶಾಂಪುಗಳು ದೊರಕಿದ ಮೇಲೆ ಗ್ರಾಹಕರನ್ನ ಅದು ಬಹುವಾಗಿ ಆಕರ್ಷಿಸತೊಡಗಿತು ಇಂದು ಮಾರುಕಟ್ಟೆಯಲ್ಲಿ ಹಲವು ಬಗೆಯ ಶಾಂಪೂ ದೊರಕುವುದನ್ನು ನಾವು ನೋಡಬಹುದು ಶಾಂಪೂವಿನಲ್ಲಿ ಮುಖ್ಯವಾಗಿ ಮೂರು ಬಗೆಯ ಕೃತಕ ರಾಸಾಯನಿಕಗಳಿವೆ ಮೊದಲಿನದು ಸಾಬೂನಿನಂತೆ ನೊರೆಬರಿಸುವ ದ್ರವ್ಯಗಳು ಎರಡನೆಯದು ಅವಕ್ಕೆ ವಿಶಿಷ್ಟವಾದ ಸುವಾಸನೆ ನೀಡುವ ಸುಗಂಧ ದ್ರವ್ಯ ರಾಸಾಯನಿಕಗಳು ಮೂರನೆಯದು ಕೂದಲನ್ನು ನಯವಾಗಿಸಲು ಬಳಸುವ ರಾಸಾಯನಿಕಗಳು ಈ ದೃಷ್ಟಿಯಿಂದ ಇವು ಸಾಬೂನಿಗಿಂತ ಬಲು ಭಿನ್ನ ಎನ್ನಬಹುದು ಶಾಂಪುವಿನಲ್ಲಿ ಬಳಸುವ ಆ ರಾಸಾಯನಿಕಗಳು ಯಾವುವು ಪ್ರಮುಖವಾದದನ್ನು ನೋಡೋಣವೆ ನೊರೆ ತರುವ ಸೋಡಿಯಂ ಲಾರೆಟ್ ಸಲ್ಫೇಟ್ ಕೋಕೊಮೈಡ್ ಪ್ರೊಫೈಲ್ ಬೈಕೋಕಾಮೈಡ್ ಎಂ ಗ್ಲೈಕೋಲ್ ಡಿಸ್ಪರೇಟ್ ಇವೆಲ್ಲ ಸಾಮಾನ್ಯವಾಗಿ ಬಳಸುವ ರಾಸಾಯನಿಕಗಳು ನುಣುಪಾದ ಅನುಭವ ನೀಡಲು ಕಾರಣವಾಗುವ ಡೈಇಥೈಲ್ ಅಮೈನ್ ಟ್ರೈಇಥೆನಾಲ್ ಅಮೈಲ್ ಗ್ಲಿಸರಿನ್ ಇತ್ಯಾದಿ ಸಂಯುಕ್ತಗಳು ಇವೆ ಜೊತೆಗೆ ಪರಿಮಳ ನೀಡುವ ಆರೋಮೆಟಿಕ್ ಸಂಯುಕ್ತಗಳು ಹೀಗೆ ಶ್ಯಾಂಪೂವೆಂದರೆ ಬಹುಬಗೆಯ ರಾಸಾಯನಿಕಗಳ ಮಿಶ್ರಣ ಎನ್ನಬಹುದು ಈ ಕಾರಣಗಳಿಂದಾಗಿಯೇ ಶಾಂಪೂವಿನ ಬಳಕೆಯಲ್ಲಿ ಎಚ್ಚರವಿರಬೇಕಾಗಿದೆ ಏಕೆಂದರೆ ಇವುಗಳಲ್ಲಿ ಹಲವು ಕೂದಲಿನ ಅಂದಕ್ಕೇ ಅಲ್ಲ ದೇಹದ ಆರೋಗ್ಯದ ಮೇಲೂ ದುಷ್ಪರಿಣಾಮ ಬೀರುವಂಥವು ಸ್ನಾನವಾದ ಮೇಲೆ ಇವು ಕೂದಲನ್ನು ಮತ್ತಷ್ಟು ಬಿರುಸಾಗಿಸುವುದರಿಂದ ಇವುಗಳನ್ನು ಪ್ರತಿದಿನವೂ ಬಳಸುವ ಅನಿವಾರ್ಯತೆಯನ್ನು ಹುಟ್ಟಿಹಾಕುತ್ತವೆ ಎನ್ನುತ್ತಾರೆ ಆರೋಗ್ಯಶಾಸ್ತ್ರಜ್ಞರು ಇವೆಲ್ಲ ಕೂದಲಿನ ಬೇರನ್ನು ಘಾಸಿಗೊಳಿಸುವುದರಿಂದ ಕೂದಲು ಉದುರುವ ಸಂದರ್ಭಗಳು ಹೆಚ್ಚಾಗುತ್ತದೆ ಚರ್ಮದ ತುರಿಕೆ ಕಜ್ಜಿ ಬೊಕ್ಕೆಯಂಥ ಸಂದರ್ಭಗಳು ಹೆಚ್ಚಾಗುತ್ತವೆ ತಲೆ ಹಾಗೂ ಮೈತ್ವಚೆ ಇವುಗಳನ್ನು ಹೀರಿಕೊಳ್ಳುವುದರಿಂದ ಅವು ರಕ್ತವನ್ನು ಸೇರಿ ಹಾರ್ಮೋನು ಸೃವಿಸುವಿಕೆಯ ಮೇಲೂ ಅಡ್ಡ ಪರಿಣಾಮ ಬೀರಬಲ್ಲವು ಹೀಗಾಗಿ ಈ ಬಗೆಯ ಉತ್ಪನ್ನಗಳ ಮಿತಿ ಇರಬೇಕೆಂಬುದು ಬಹುಪಾಲು ತಜ್ಞರ ಅಭಿಪ್ರಾಯ ಈ ಕಾರಣಕ್ಕಾಗಿ ನಾವು ಬೇಸರಿಸಬೇಕಿಲ್ಲ ಇದಕ್ಕೆ ಬದಲಿ ಉಪಾಯಗಳಿದ್ದೇ ಇವೆ ನಮ್ಮ ಎಲ್ಲ ಸಮುದಾಯಗಳಲ್ಲಿ ಕಾಣುವ ಗೃಹಮುದ್ದು ಪರಂಪರೆಯತ್ತ ಒಮ್ಮೆ ಕಣ್ಣು ಹಾಯಿಸಿದರೆ ಏನೆಲ್ಲ ಪರಿಹಾರಗಳು ನಮಗೆ ಕಾಣಬಲ್ಲದು ಉದಾಹರಣೆಗೆ ದಾಸವಾಳ ಎಲೆಯ ರಸ ಗೋರಂಟಿ ಗಿಡದ ಎಲೆ ರಸ ಹಾಗೂ ಮಣ್ಣಿ ಬಳ್ಳಿಯ ಎಲೆ ರಸ ಈ ನಿಟ್ಟಿನಲ್ಲಿ ಬಹು ಉಪಯೋಗಿ ಲೋಳೆ ರಸಗಿಡದ ಎಲೆಯಂತೂ ಯಾವ ಶಾಂಪುವಿಗೂ ಮಿಗಿಲಾಗಿ ಕೂದಲನ್ನು ನವಿರಾಗಿಸಿ ನಮ್ಮನ್ನು ಉಲ್ಲಸಿತರಾಗಿಸಬಲ್ಲದು ಹೀಗಾಗಿ ಈ ಬಗೆಯ ಗಿಡಮೂಲಿಕೆಗಳನ್ನ ನಾವು ನಮ್ಮ ಹಿತ್ತಿಲಲ್ಲಿ ಬೆಳೆಸಿದರೆ ಕೂದಲಿನ ಆರೋಗ್ಯವೂ ಅರಳಬಲ್ಲದು ಈ ಕುರಿತು ನಾವೆಲ್ಲ ಚಿಂತಿಸೋಣ ಅಲ್ಲವೇ ನಖಶಿಖಾಂತ ಅಂದ ಆರೋಗ್ಯಗಳ ಆಪ್ತ ಮಾಹಿತಿ ಕೇಳಿದಿರಿ ಲೇಖನ ಡಾಕ್ಟರ್ ಕೇಶವ ಸಹ ನಿರೂಪಣೆ ಆರ್ ಲೋಕೇಶ್ವರಿ ಪ್ರಸ್ತುತಿ ಜಿಎನ್ ಮಂಜುನಾಥ್ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು ಆಕಾಶವಾಣಿ ಮೈಸೂರು ನಖಶಿಖಾಂತ ಅಂದ ಆರೋಗ್ಯಗಳ ಆಪ್ತ ಮಾಹಿತಿ ಲೇಖನ ಡಾಕ್ಟರ್ ಕೇಶವ ಕೊರಸೆ ಮೈ ಕೂದಲು ಕೇಳುವ ಕ್ರೀಮ್ ಮನುಷ್ಯನ ವಿಕಾಸ ಯಾತ್ರೆಯಲ್ಲಿ ದೇಹದ ಕೂದಲಿಗೆ ಬಹುಮುಖ್ಯ ಪಾತ್ರವಿರುವುದು ನಮಗೆ ಗೊತ್ತು ಅನಾದಿಯಿಂದಲೂ ಮೈ ಕೊರೆಯುವ ಚಳಿ ಸುಡುಬಿಸಿಲು ಮೈ ಉರಿಸುವ ಧೂಳು ಮೈ ತರಚುವ ಇರುವೆ ಕೀಟಗಳು ಇವೆಲ್ಲವನ್ನು ಅನುದಿನವೂ ಸಹಿಸಲೇಬೇಕು ಮನುಷ್ಯನಿಗೆ ಈ ಬಗೆಯ ಬಾಹ್ಯ ಒತ್ತಡಗಳನ್ನು ಸಹಿಸಲು ಕೂದಲಿನ ರಕ್ಷಾ ಕವಚ ಬಹಳಷ್ಟು ಸಹಾಯ ಮಾಡಿತು ಎನ್ನುತ್ತದೆ ಜೀವಶಾಸ್ತ್ರ ಹೀಗೆ ವಿಕಾಸವಾಗಿರುವ ದೇಹದ ಈ ಕೂದಲಿಗೆ ಈ ಆಧುನಿಕ ಜೀವನದಲ್ಲಿ ಬೇರೆಯದೇ ಮೌಲ್ಯ ಒದಗಿರುವುದು ಸೋಜಿಗದ ವಿಷಯ ತಲೆಗೂದಲನ್ನು ಸೌಂದರ್ಯದ ಒಂದು ಪ್ರತೀಕವೆಂಬಂತೆ ಕಾಣುವ ಮನೋಭಿತ್ತಿ ವಿಶ್ವವ್ಯಾಪಕವಾಗುತ್ತಿದೆ ಒಂದೆಡೆ ತಲೆಗೂದಲು ಅಂದವಾಗಲು ಆರೈಕೆ ಹಾರೈಕೆಯ ರಾಜಾತಿಥ್ಯ ಇನ್ನೊಂದೆಡೆ ದೇಹವನ್ನು ಪೊರೆಯುವ ಪಿಡಿ ಕೂದಲಿನ ಕುರಿತಾಗಿ ಮಾತ್ರ ಬೆಳೆಯುತ್ತಿರುವ ತಿರಸ್ಕಾರದ ಭಾವನೆ ತಮ್ಮ ಕೈಕಾಲುಗಳ ಮೇಲಿನ ಕೂದಲು ಅಸಹನೀಯವೆಂದೇ ಭಾವಿಸುವ ಮಹಿಳೆಯರ ಪ್ರಮಾಣ ಇತ್ತೀಚಿನ ವರ್ಷಗಳಲ್ಲಿ ಹೆಚ್ಚುತ್ತಲೇ ಇದೆ ಚರ್ಮದ ಮೇಲೆ ಕೊಂಚ ಹೆಚ್ಚು ಕೂದಲಿರುವ ಅಥವಾ ಅವು ದಟ್ಟ ಕಪ್ಪು ಬಣ್ಣದವರಿಗಿರುವ ಮಹಿಳೆಯರಂತೂ ಕೀಳರಿಮೆಯಿಂದ ಬಳಲುತ್ತಿರುವುದನ್ನು ಆರೋಗ್ಯಶಾಸ್ತ್ರ ದಾಖಲಿಸುತ್ತಿದೆ ಬಹುಶಃ ಈ ಮಾನಸಿಕ ಸ್ಥಿತಿಯನ್ನು ಬಳಸಿಕೊಂಡೇ ದೇಹದ ಮೇಲಿನ ಈ ಬಿಡಿಕೂದಲನ್ನು ಕಿತ್ತುಕೊಳ್ಳುವ ಹೊಸ ಹೊಸ ತಂತ್ರಗಳು ಇತ್ತೀಚಿನ ದಿನಗಳಲ್ಲಿ ಜನಪ್ರಿಯವಾಗುತ್ತಿವೆ ಸ್ವಲ್ಪ ನೋವಾಗುವ ಮೊದಲ ಬಗೆಯ ವಿಧಾನವೆಂದರೆ ಕೂದಲನ್ನು ಕೈಯಿಂದ ಕಿತ್ತುಕೊಳ್ಳುವುದು ಇದಕ್ಕೀಗ ಚಿಕ್ಕ ಯಂತ್ರಗಳೂ ಬಂದಿವೆ ಎರಡನೆಯ ಬಗೆಯದೆಂದರೆ ಈ ಕೂದಲನ್ನ ಹರಿತವಾದ ಬ್ಲೇಡುಗಳನ್ನು ಬಳಸಿ ಶೇವ್ ಮಾಡಿಕೊಳ್ಳುವುದು ಇದು ಕೂದಲು ಕಿತ್ತುಕೊಳ್ಳುವಷ್ಟು ನೋವುದಾಯಕವಲ್ಲವಾದರೂ ಚರ್ಮದ ಉರಿತ ಇದ್ದೇ ಇರುತ್ತದೆ ಮೂರನೆಯ ವಿಧಾನವೆಂದರೆ ರಾಸಾಯನಿಕಗಳ ಮಿಶ್ರಣದ ಹೇರ್ ರಿಮೂವರ್ ಕ್ರೀಮ್ಗಳನ್ನು ಬಳಸುವುದು ನೋವೇ ಇಲ್ಲದೆ ಕೂದಲನ್ನು ಉದುರಿಸುವ ಈ ತಂತ್ರ ಇಂದು ಅಪಾರ ಜನಪ್ರಿಯತೆಯನ್ನು ಗಳಿಸುತ್ತಿದೆ ಇವು ನಯವಾದ ಕ್ರೀಮ್ ತೆಳುವಾದ ಲೋಷನ್ ಬೆಣ್ಣೆಯಂಥ ಜೆಲ್ ಸ್ಪ್ರೇ ಪೌಡರ್ ಈ ಎಲ್ಲ ರೂಪಗಳಲ್ಲಿ ಲಭ್ಯವಾಗುತ್ತಿವೆ ಈ ಹೇರ್ ರಿಮೂವರ್ ಕ್ರೀಮ್ಗಳೆಂದರೆ ಹಲವು ವಿಧಗಳ ಕೃತಕ ರಾಸಾಯನಿಕಗಳ ಮಿಶ್ರಣ ಇದರಲ್ಲಿ ಕೂದಲಿನ ಬೇರಿನ ಬುಡದ ಜೀವಕೋಶಗಳನ್ನು ಕರಗಿಸಿ ಕೂದಲನ್ನು ಉದುರಿಸುವ ಸಾಮರ್ಥ್ಯವಿರುವ ಥೈಯೋಗ್ಲೈಕೊಲೇಟ್ ಗುಂಪಿನ ಸಂಯುಕ್ತಗಳು ಪ್ರಮುಖವಾದವು ಸಾಮಾನ್ಯವಾಗಿ ಕ್ಯಾಲ್ಷಿಯಂ ಥೈಯೋಗ್ಲೈಕೊಲೇಟ್ ಮತ್ತು ಸ್ಟ್ರೋಮಿಯಂ ಥೈಯೋಗ್ಲೈಕೊಲೇಟ್ಗಳನ್ನು ಬಳಸುತ್ತಾರೆ ಜೊತೆಗೆ ಪೊಟ್ಯಾಷಿಯಂ ಥೈಯೋಗ್ಲೈಕೊಲೇಟ್ ಕೂಡ ಇದ್ದು ಇದೂ ಕೂಡ ಕೂದಲು ಉದುರಿಸುವ ಕಾರ್ಯವನ್ನು ಚುರುಕುಗೊಳಿಸುತ್ತದೆ ಇದಲ್ಲದೆ ವಿವಿಧ ಬಗೆಯ ಥಯೋಗ್ಲೈಕೋಲಿಕ್ ಆಮ್ಲಗಳು ಥಯೋಲ್ಯಾಕ್ಟಿಕ್ ಆಮ್ಲಗಳು ಇರುತ್ತವೆ ಇನ್ನೂ ಕೆಲವುಗಳಲ್ಲಿ ಸಲ್ಫೈಡ್ಗಳು ಇರಬಹುದು ಇವಕ್ಕೆಲ್ಲ ಕೊಂಚ ಸುಡುವ ಗುಣಧರ್ಮವಿರುವುದರಿಂದ ಹತ್ತು ನಿಮಿಷದಲ್ಲಿ ಅವು ತ್ವಚೆಯ ಜೀವಕೋಶಗಳನ್ನು ರಾಸಾಯನಿಕ ಕ್ರಿಯೆಯ ಮೂಲಕ ಕರಗಿಸಿ ಕೂದಲನ್ನು ಉದುರಿಸಬಲ್ಲವು ಈ ಬಗೆಯ ಎಲ್ಲ ಕ್ರೀಮುಗಳನ್ನು ಸದಾ ಬಳಸುವುದು ಆರೋಗ್ಯಕರವಲ್ಲ ಎನ್ನುತ್ತದೆ ಆಧುನಿಕ ವೈದ್ಯಕೀಯ ಶಾಸ್ತ್ರ ಇವು ಚರ್ಮದ ಜೀವಕೋಶಕ್ಕೆ ಹಾನಿ ಮಾಡುವಂತಹುದು ಜೊತೆಗೆ ಉರಿತ ಕೆಂಪು ಬೊಕ್ಕೆ ಕಜ್ಜಿ ತರಹದ ಅಲರ್ಜಿಯ ಸಾಧ್ಯತೆಗಳನ್ನು ಹೆಚ್ಚಿಸುತ್ತದೆ ದೀರ್ಘಕಾಲ ಇವನ್ನು ಬಳಸಿದ್ದೇ ಆದರೆ ತ್ವಚೆಯ ನೈಸರ್ಗಿಕ ಬಣ್ಣಕ್ಕೆ ಮೂಲವಾದ ದೇಹದಲ್ಲಿ ಸಹಜವಾಗಿ ಉತ್ಪಾದನೆಯಾಗುವ ಮೆಲನಿನ್ ಎಂಬ ಪ್ರೋಟೀನಿಗೆ ಘಾಸಿಯುಂಟು ಮಾಡುತ್ತದೆ ಇದರಿಂದಾಗಿ ಕೂದಲು ಬಿಳಚಿಕೊಳ್ಳಲು ಆರಂಭವಾಗುತ್ತದೆ ಹೀಗಾಗಿ ಇವುಗಳ ನಿರಂತರ ಬಳಕೆ ತರವಲ್ಲ ಎಂಬುದು ತಜ್ಞ ವೈದ್ಯರ ಕಿವಿಮಾತು ಉದ್ಯೋಗಕ್ಕಾಗಿ ಹೆಚ್ಚು ಸಮಯ ಮನೆಯ ಹೊರಕ್ಕೆ ಕಳೆಯಬೇಕಾದ ಅಥವಾ ಸಾಮಾಜಿಕವಾಗಿ ಹೆಚ್ಚು ಬೆರೆಯಬೇಕಾದ ಅಗತ್ಯಗಳಿರುವ ಮಹಿಳೆಯರು ಈ ಮಾನಸಿಕ ಕಿರಿಕಿರಿಯಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಇದು ಮಹತ್ವದ ಪ್ರಶ್ನೆಯೇ ಇದಕ್ಕೆ ನಿಜವಾದ ಉತ್ತರವೆಂದರೆ ದೈವದತ್ತವಾಗಿ ಬಂದಿರುವ ಈ ತ್ವಚೆಯ ಕೂದಲನ್ನು ಸಹಜವಾಗಿ ಸ್ವೀಕರಿಸುವುದು ಇನ್ನು ತೀರಾ ಅವಶ್ಯವೆನ್ನಿಸಿದರೆ ಕೈಕಾಲುಗಳು ಪೂರ್ತಿ ಮುಚ್ಚುವಂತೆ ಬಟ್ಟೆ ಧರಿಸಲೂಬಹುದು ಬೇರೆಯವರ ಕಣ್ಣಿಗೆ ಅಂದವಾಗಿ ಕಾಣಬೇಕೆಂಬ ಭ್ರಮೆಗೆ ನಮ್ಮ ಆರೋಗ್ಯವನ್ನೇಕೆ ಬಲಿ ಕೊಡಬೇಕು ಅಲ್ಲವೇ ನಖ ಶಿಖಾಂತ ಅಂದ ಆರೋಗ್ಯಗಳ ಆಪ್ತ ಮಾಹಿತಿ ಕೇಳಿದಿರಿ ಲೇಖನ ಡಾಕ್ಟರ್ ಕೇಶವ ಸಹ ನಿರೂಪಣೆ ಆರ್ ಲೋಕೇಶ್ವರಿ ಪ್ರಸ್ತುತಿ ಜಿಎನ್ ಮಂಜುನಾಥ್ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು ಆಕಾಶವಾಣಿ ಮೈಸೂರು ನಖ ಶಿಖಾಂತ ಆರೋಗ್ಯಗಳ ಆಪ್ತ ಮಾಹಿತಿ ಲೇಖನ ಡಾಕ್ಟರ್ ಕೇಶವ ಕೊರಸೆ ಕೊರಸೆಂಗ್ ಕ್ರೀಮ್ ಪುರುಷರಿಗೆ ಮುಖ ಕ್ಷೌರ ಮಾಡುವುದೊಂದು ಅನಿವಾರ್ಯ ದಿನಚರಿ ಮೃದುವಾದ ತ್ವಚೆಯ ಮುಖಕ್ಕೆ ಬ್ಲೇಡ್ ಕೊಂಚ ಗಟ್ಟಿಯಾಗಿ ತಗುಲಿದರೂ ಗಾಯ ಗ್ಯಾರಂಟಿ ಜೊತೆಗೆ ಚರ್ಮದ ಹೊರ ಪದರು ಘಾಸಿಯಾಗುವುದರಿಂದ ಮುಖ ಉರಿಯುವುದು ಸಹಜ ಹೀಗಾಗಿ ಹಿಂದಿನ ದಿನಗಳಲ್ಲೆಲ್ಲ ಮುಖಕ್ಷೌರವೆಂಬುದು ಒಂದು ಅಸಹನೀಯ ಸಂಗತಿಯೇ ಆಗಿತ್ತು ಆದರೆ ಎಲ್ಲರಿಗೂ ಸಾಬೂನು ಲಭ್ಯವಾಗತೊಡಗಿದ ಮೇಲೆ ಇದು ಸುಲಭವಾಯಿತು ಕೆಲವು ದಶಕಗಳಿಂದ ಇದಕ್ಕೆಂದೇ ಪ್ರತ್ಯೇಕ ಮಾರ್ಜಕವು ಮಾರುಕಟ್ಟೆಯಲ್ಲಿ ದೊರಕತೊಡಗಿದೆ ಜನರು ಈ ಶೇವಿಂಗ್ ಕ್ರೀಮ್ಗಳನ್ನು ಬಹುಬೇಗ ಸ್ವಾಗತಿಸಿದರು ಏಕೆಂದರೆ ಸಾಬೂನಿಗಿಂತ ಶೇವಿಂಗ್ ಕ್ರೀಮ್ ಮುಖದ ಉರಿಯನ್ನು ತಗ್ಗಿಸಿ ಚರ್ಮವನ್ನು ತಂಪಾಗಿಯೂ ಇಟ್ಟು ಮುಖಕ್ಷೌರವನ್ನು ಸುಖವಾಗಿಸುತ್ತದೆ ಎಂಬ ನಂಬಿಕೆಯಿಂದ ಇಂದು ಹಲವು ಬಗೆಯ ಬ್ರ್ಯಾಂಡ್ಗಳ ಉತ್ಪನ್ನಗಳು ಮಾರುಕಟ್ಟೆಯಲ್ಲಿವೆ ಅವುಗಳಲ್ಲಿ ಹಲವು ವಿಧಗಳ ಕೃತಕ ರಾಸಾಯನಿಕಗಳು ಇರುತ್ತವೆ ಅವನ್ನು ಕ್ರೋಡೀಕರಿಸಿ ಹೇಳುವುದಾದರೆ ಸಾಮಾನ್ಯವಾಗಿ ನಾಲ್ಕು ಬಗೆಯ ರಾಸಾಯನಿಕಗಳನ್ನು ಅವುಗಳಲ್ಲಿ ಗುರುತಿಸಬಹುದು ಮೊದಲಿನದು ಈ ಕ್ರೀಮುಗಳನ್ನು ತಯಾರಿಸಲು ಬಳಸುವ ಮಾಧ್ಯಮ ದ್ರಾವಕ ಮೊದಲೆಲ್ಲ ಇವು ಸಾಮಾನ್ಯವಾಗಿ ಸಸ್ಯಜನ್ಯ ತೈಲಗಳಾಗಿರುತ್ತಿದ್ದವು ಆದರೆ ಇತ್ತೀಚೆಗೆ ಪೆಟ್ರೋಲಿಯಂ ಮೂಲದ ಮಿನರಲ್ ತೈಲ ಗ್ಲಿಸರಿನ್ ಇತ್ಯಾದಿಗಳನ್ನು ಬಳಸುತ್ತಿದ್ದಾರೆ ಚರ್ಮವು ಇವನ್ನು ಹೀರಿಕೊಳ್ಳುವುದರಿಂದ ಹಲವರಿಗೆ ಅಲರ್ಜಿ ಉಂಟಾಗುವ ಸಾಧ್ಯತೆಯೂ ಇರುತ್ತದೆ ಎರಡನೇ ಬಗೆಯದು ನೊರೆ ಭರಿಸುವ ವಿವಿಧ ಮಾರ್ಜಕಗಳು ಉದಾಹರಣೆಗೆ ಬ್ಯೂಟಿಲೇಟೆಡ್ ಹೈಡ್ರಾಕ್ಸಿಟಾಲಿನ್ ಐಸೋಪೆಂಟೇನ್ ಪಾಲ್ಮಿಟಿಕ್ ಆಸಿಡ್ ಇತ್ಯಾದಿ ಇವು ಚರ್ಮವನ್ನು ಒಣಗಿಸುವ ಹಾಗೂ ಬಿರುಸಾಗಿಸುವ ಗುಣಧರ್ಮವುಗಳು ಜೊತೆಗೆ ಚರ್ಮಕ್ಕೆ ಅಲರ್ಜಿಯನ್ನು ಉಂಟುಮಾಡಬಲ್ಲವು ಮೂರನೆಯ ಗುಂಪಿನ ಕೃತಕ ರಾಸಾಯನಿಕಗಳೆಂದರೆ ತ್ವಚೆಗೆ ತಂಪಾದ ಅನುಭವ ನೀಡುವ ಕೆಲವು ಅಂಶಗಳು ಉದಾಹರಣೆಗೆ ಗ್ಲೈಕಾಲ್ ಬ್ಯುಟಲೀನ್ ಗ್ಲೈಕಾಲ್ ಇಥೆಲೀನ್ ಗ್ಲೈಕಾಲ್ ಇತ್ಯಾದಿ ಇವು ಚರ್ಮದ ಶಾಖವನ್ನು ಕೆಲವು ನಿಮಿಷಗಳ ಕಾಲ ಹೀರಿಕೊಂಡು ಚರ್ಮದ ಉಷ್ಣಾಂಶವನ್ನು ಕಡಿಮೆ ಮಾಡಿ ಹಿತಾನುಭವ ನೀಡುತ್ತವೆ ಆದರೆ ಇವು ನಿಜಕ್ಕೂ ದೇಹವನ್ನು ಆಂತರಿಕವಾಗಿ ತಂಪಾಗಿಸುವ ದ್ರವ್ಯಗಳೇನಲ್ಲ ಚರ್ಮವು ಇವನ್ನು ಹೀರಿಕೊಂಡು ರಕ್ತಕ್ಕೆ ಸೇರಿಸಿದರೆ ಮೂತ್ರಕೋಶಗಳಿಗೆ ಅಪಾಯ ತಂದೊಡ್ಡುವ ಸಾಧ್ಯತೆಯೂ ಇರುತ್ತದೆ ಕೊನೆಯ ಗುಂಪಿನ ಕೃತಕ ರಾಸಾಯನಿಕಗಳೆಂದರೆ ಈ ಶೇವಿಂಗ್ ಕ್ರೀಮುಗಳಲ್ಲಿರುವ ಬಗೆಬಗೆಯ ಕೃತಕ ಸುವಾಸನಾ ದ್ರವ್ಯಗಳು ಈ ಕೃತಕ ಸುಗಂಧದ ಸಂಯುಕ್ತಗಳು ಶ್ವಾಸಕೋಶಕ್ಕೆ ಹಾನಿ ಮಾಡುವಂಥವು ಒಟ್ಟಿನಲ್ಲಿ ಈ ಎಲ್ಲಾ ಬಗೆಯ ರಾಸಾಯನಿಕಗಳಿರುವ ಈ ಶೇವಿಂಗ್ ಕ್ರೀಮುಗಳು ಮೇಲ್ನೋಟಕ್ಕೆ ಸುಖಾನುಭವ ನೀಡುವುದಾದರೂ ದೀರ್ಘಕಾಲದ ಬಳಕೆಯೂ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಇದಕ್ಕೆ ಬದಲಿ ಉಪಾಯ ಏನು ಹಲವು ಸರಳ ಮಾರ್ಗಗಳಿವೆ ಮುಖಕ್ಷೌರಕ್ಕೆ ಯಾವಾಗಲೂ ಸ್ವಲ್ಪ ಉಗುರು ಬೆಚ್ಚಗಿನ ಶುದ್ದ ನೀರನ್ನೇ ಬಳಸುವುದು ಲೇಸು ಇದು ಬ್ಲೇಡುಗಳನ್ನು ಶುದ್ದವಾಗಿಡಲು ಹಾಗೂ ಮುಖದ ತ್ವಚೆಯನ್ನು ಮೃದುವಾಗಿಸಲು ಸಹಾಯ ಮಾಡುತ್ತದೆ ಇದರಿಂದ ಮುಖಕ್ಷೌರ ಸುಲಭವಾಗುತ್ತದೆ ಇನ್ನೊಂದು ತಂತ್ರವೆಂದರೆ ಜಿಡ್ಡಿನಂಶ ಹೆಚ್ಚಿರುವ ಯಾವುದಾದರೂ ಸಸ್ಯಜನ್ಯ ತೈಲಗಳನ್ನೇ ಲೇಪಿಸಿಕೊಂಡು ಮುಖಕ್ಷೋರ ಮಾಡುವುದು ಇದು ಆರೋಗ್ಯಕ್ಕೆ ಪೂರಕ ಎಂಬುದು ಸತ್ಯ ಇಷ್ಟಾಗಿಯೂ ನೊರೆ ಅಂಶ ಬೇಕೆಂದರೆ ಸ್ನಾನಕ್ಕೆ ಬಳಸುವ ಸಾದಾ ಸಾಬೂನನ್ನೇ ಬಳಸಬಹುದು ಆ ಮೂಲಕ ಸಾಬೂನಿಗಿಂತ ನಾಲ್ಕಾರು ಪಟ್ಟು ಹೆಚ್ಚಿನ ಕೃತಕ ರಾಸಾಯನಿಕಗಳಿರುವ ಶೇವಿಂಗ್ ಕ್ರೀಮ್ ಬಳಕೆಯ ಅವಲಂಬನೆಯನ್ನು ಕೂಡ ತಪ್ಪಿಸಬಹುದು ಅಂದ ಆರೋಗ್ಯಗಳ ಆಪ್ತ ಮಾಹಿತಿ ಕೇಳಿದಿರಿ ಲೇಖನ ಡಾಕ್ಟರ್ ಕೇಶವ ಕೊರಸೆ ಸಹ ನಿರೂಪಣೆ ಆರ್ ಲೋಕೇಶ್ವರಿ ಪ್ರಸ್ತುತಿ ಜಿಎನ್ ಮಂಜುನಾಥ್ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು ಆಕಾಶವಾಣಿ ಮೈಸೂರು ನಖಶಿಖಾಂತ ಅಂದ ಆರೋಗ್ಯಗಳ ಆಪ್ತ ಮಾಹಿತಿ ಲೇಖನ ಡಾಕ್ಟರ್ ಕೇಶವ ಕೊರಸೆ ಸಾಬೂನು ಆಧುನಿಕ ಜೀವನದ ಇಂದಿನ ಕಾಲಘಟ್ಟದಲ್ಲಿ ದೈನಂದಿನ ಜೀವನದಲ್ಲಿ ಎಲ್ಲರೂ ಸಾಮಾನ್ಯವಾಗಿ ಬಳಸುವ ಸೌಂದರ್ಯ ವರ್ಧಕವೆಂದರೆ ಸಾಬೂನು ಎನ್ನಬೇಕು ಸಾಬೂನು ಇರದ ಮನೆ ಇಲ್ಲವೇ ಇಲ್ಲ ಬಳಸದ ವ್ಯಕ್ತಿಯೂ ಇರಲಿಕ್ಕಿಲ್ಲ ಏಕೆಂದರೆ ದೇಹವನ್ನು ಪ್ರತಿದಿನವೂ ಸ್ವಚ್ಛವಾಗಿಡಲು ಈ ಸಾಬೂನು ಬೇಕೇ ಬೇಕು ತ್ವಚೆಯ ಮೇಲಿನ ಧೂಳು ಹಾಗೂ ಬೆವರಿನ ಮಿಶ್ರಣದ ಜಿಡ್ಡನ್ನು ತೊಳೆಯಲು ಅದು ಸಹಾಯ ಮಾಡುತ್ತದೆ ತ್ವಚೆಯನ್ನು ಆಶ್ರಯಿಸಿ ಬರುವ ಹಲವು ಬಗೆಯ ಸೂಕ್ಷ್ಮಾಣು ಜೀವಿಗಳನ್ನು ಅವು ನಿರ್ಜೀವಗೊಳಿಸಬಲ್ಲವು ಬೆವರನ್ನು ತೊಳೆದು ದೇಹದ ದುರ್ಗಂಧ ಓಡಿಸಬಲ್ಲವು ಚರ್ಮದ ಕೂದಲಿನ ಬೇರಿನ ರಂಧ್ರಗಳನ್ನು ಶುಚಿಯಾಗಿಸಿ ದೇಹವು ಹಗುರಾದ ಭಾವನೆ ಹುಟ್ಟಿಹಾಕಬಲ್ಲವು ಕವಿವಾಣಿಯಂತೆ ನಿದ್ದೆಗೊಮ್ಮೆ ನಿತ್ಯಮರಣವಾಗಿ ಮರುದಿನ ಎದ್ದು ಸ್ನಾನ ಮಾಡಿ ಶುಭ್ರವಾದಾಗಲೇ ಮತ್ತೊಂದು ನವೀನ ಜೀವನ ಆರಂಭವಾಗುವ ಉಲ್ಲಾಸ ಮೂಡುವುದು ತಾನೆ ಹೀಗಾಗಿಯೇ ಪ್ರತಿನಿತ್ಯದ ಈ ಜೀವನ ಚಕ್ರದಲ್ಲಿ ಸಾಬೂನಿಗೆ ಬಲು ಮಹತ್ವದ ಸ್ಥಾನವೇ ಬಂದಿರುವುದನ್ನು ಒಪ್ಪಲೇಬೇಕು ವಿವಿಧ ತೈಲಗಳು ಹಾಗೂ ಲವಣಗಳಿಂದ ಸಾಬೂನನ್ನು ತಯಾರಿಸಿರುತ್ತಾರೆ ಇದಕ್ಕೆ ಸಾಮಾನ್ಯವಾಗಿ ಭಟ್ಟಿ ಇಳಿಸುವ ಸಸ್ಯಜನ್ಯ ತೈಲಗಳನ್ನು ಬಳಸುತ್ತಾರೆ ಉದಾಹರಣೆಗೆ ಆಲಿವ್ ಎಣ್ಣೆ ಪಾಮ್ ಎಣ್ಣೆ ಸೂರ್ಯಕಾಂತಿ ಎಣ್ಣೆ ತೆಂಗಿನೆಣ್ಣೆ ಇತ್ಯಾದಿ ಇವುಗಳಲ್ಲಿರುವ ಟ್ರೈಕ್ಲಿಸರೈಡ್ ಎಂಬ ಅಂಶವು ಜಿಡ್ಡಿನಿಂದ ಕೂಡಿದ್ದು ಸಾಬೂನಿನ ಇತರ ಲವಣಾಂಶಗಳನ್ನು ಹದವಾಗಿ ಕರಗಿಸುವ ಮಾಧ್ಯಮವಾಗಿ ಇದು ಕಾರ್ಯ ಮಾಡುತ್ತದೆ ಜೊತೆಗೆ ಈ ತೈಲಗಳಲ್ಲಿರುವ ಮಿರಿಸ್ಟಿಕ್ ಆಸಿಡ್ ಪಾಲ್ಮಿಟಿಕ್ ಆಸಿಡ್ ಸ್ಪೀರಿಕ್ ಆಸಿಡ್ ವೋಲಿಕ್ ಆಸಿಡ್ ಇತ್ಯಾದಿಗಳು ಇವು ತ್ವಚೆಯ ಪೋಷಕಾಂಶಗಳಾಗಿಯೂ ಸಹಾಯ ಮಾಡುತ್ತವೆ ಈ ಆಮ್ಲಗಳು ತ್ವಚೆಯನ್ನು ಆವರಿಸುವ ಬ್ಯಾಕ್ಟೀರಿಯಾದಂತಹ ಸೂಕ್ಷ್ಮಾಣು ಜೀವಿಗಳ ಹೊರಕವಚವನ್ನು ಕರಗಿಸುವುದರಿಂದ ಅವುಗಳ ನಿರ್ಮೂಲನೆಗೂ ಸಹಾಯ ಮಾಡುತ್ತದೆ ಇತ್ತೀಚಿನ ದಿನಗಳಲ್ಲಿ ಈ ಸಾಬೂನುಗಳನ್ನು ಆಕರ್ಷಕಗೊಳಿಸುವ ಓಘದಲ್ಲಿ ಹಲವು ಬಗೆಯ ಕೃತಕ ರಾಸಾಯನಿಕಗಳನ್ನು ಹೆಚ್ಚುವರಿಯಾಗಿ ಬಳಸುವ ವಿದ್ಯಮಾನ ಹೆಚ್ಚಾಗುತ್ತಿದೆ ಅವುಗಳಲ್ಲಿ ನೊರೆ ಭರಿಸುವ ಹುಮೆಕ್ಟೆಂಟ್ಸ್ ಹಾಗೂ ಸರ್ಫಾಕ್ಟೆಂಟ್ಸ್ ಗುಂಪಿಗೆ ಸೇರಿದ ಅಂಶಗಳು ಮುಖ್ಯವಾಗಿವೆ ಉದಾಹರಣೆಗೆ ಸೋಡಿಯಂ ಸಲ್ಫೇಟ್ ಥ್ಯಾಲೇಟ್ಸ್ ಪ್ಯಾರಾಬೆನ್ಸ್ ಇತ್ಯಾದಿ ಜೊತೆಗೆ ಕೃತಕ ಬಣ್ಣಗಳು ಹಾಗೂ ಕೃತಕ ಸುಗಂಧ ದ್ರವ್ಯಗಳು ಇವುಗಳ ಜೊತೆಗೆ ಸೋಡಿಯಂ ಹೈಡ್ರಾಕ್ಸೈಡ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಸಲ್ಫ್ಯೂರಿಕ್ ಟ್ರೈಆಕ್ಸೈಡ್ ಇತ್ಯಾದಿಗಳು ಇಲ್ಲಿರುವ ಸಮಸ್ಯೆ ಎಂದರೆ ಇವಕ್ಕೆಲ್ಲ ತ್ವಚೆಯ ಮೇಲ್ಗಡೆ ಪದರವನ್ನು ಒಣಗಿಸಿ ಸುಡುವ ಗುಣವಿರುತ್ತದೆ ಹೀಗಾಗಿ ಇವುಗಳ ನಿರಂತರ ಬಳಕೆಯಿಂದ ಚರ್ಮ ಬಿರುಸಾಗಿ ಬಿರಿಯತೊಡಗುತ್ತದೆ ಕೆಲವರಿಗೆ ಹಲವು ಬಗೆಯ ಅಲರ್ಜಿ ಹಾಗೂ ಕಾಯಿಲೆಗಳು ಬರುತ್ತವೆ ಈ ಸಾಬೂನಿನ ನೀರು ಕೊಳಚೆಗೆ ಸೇರಿ ಪರಿಸರದ ಮೇಲೂ ದುಷ್ಪರಿಣಾಮವನ್ನು ಉಂಟುಮಾಡುತ್ತವೆ ಇವುಗಳಲ್ಲಿರುವ ಅತಿಯಾದ ಪ್ರಮಾಣದ ಪೊಟ್ಯಾಶ್ ಕೊಳಚೆಯೊಂದಿಗೆ ಹರಿದು ನದಿ ಕೆರೆಗಳನ್ನು ಸೇರುವುದು ತಾನೆ ಆಗ ಅಲ್ಲಿನ ನೀರನ್ನು ಸ್ವಚ್ಛ ಮಾಡುವ ಅಸಂಖ್ಯ ಬಗೆಯ ಉಪಯೋಗಕಾರಿ ಸೂಕ್ಷ್ಮಾಣು ಜೀವಿಗಳನ್ನು ನಾಶ ಮಾಡುತ್ತವೆ ಜೊತೆಗೆ ಕೆಲವು ಕೆರೆ ನದಿಗಳಲ್ಲಿ ವಿವಿಧ ಕಳೆ ಗಿಡಗಳು ಹುಲುಸಾಗಿ ಬೆಳೆಯಲು ಸಹಾಯ ಮಾಡುತ್ತವೆ ಇದರಿಂದಾಗಿ ಬಹುತೇಕ ಕೆರೆ ನದಿಗಳು ಇಂದು ಕೊಳಚೆ ಗುಂಡಿಗಳಾಗಿ ಮಾರ್ಪಾಡಾಗುತ್ತಿವೆ ಇದರಲ್ಲಿ ನಮ್ಮ ಪಾಲು ಇದೆ ಎನ್ನುವುದನ್ನು ಮರೆಯದಿರೋಣ ಹೀಗಾಗಿ ಸರಳ ಸಾಬೂನುಗಳನ್ನು ಹಿತಮಿತವಾಗಿ ಬಳಸುವುದೇ ನಮ್ಮ ಆರೋಗ್ಯಕ್ಕೂ ಹಾಗೂ ಪರಿಸರದ ಸುರಕ್ಷತೆಗೂ ಪೂರಕ ಎಂಬ ಸತ್ಯವನ್ನು ಸದಾ ನೆನಪಿನಲ್ಲಿಡೋಣ ನಖಶಿಖಾಂತ ಅಂದ ಆರೋಗ್ಯಗಳ ಆಪ್ತ ಮಾಹಿತಿ ಕೇಳಿದಿರಿ ಲೇಖನ ಡಾಕ್ಟರ್ ಕೇಶವ ಸಹ ನಿರೂಪಣೆ ಆರ್ ಲೋಕೇಶ್ವರಿ ಪ್ರಸ್ತುತಿ ಜಿಎನ್ ಮಂಜುನಾಥ್ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು ಆಕಾಶವಾಣಿ ಮೈಸೂರು ನಖಶಿಖಾಂತ ಅಂದ ಆರೋಗ್ಯಗಳ ಆಪ್ತ ಮಾಹಿತಿ ಲೇಖನ ಡಾಕ್ಟರ್ ಕೇಶವ ಕೊರಸೆ ತೈಲದ ಮಸಾಜ್ ಸ್ನಾನಕ್ಕೆ ಮೊದಲು ದೇಹಕ್ಕೆ ಎಣ್ಣೆಯನ್ನು ಹಚ್ಚಿಕೊಂಡು ಹದವಾದ ಮಸಾಜ್ ಮಾಡಿಕೊಂಡರೆ ಎಷ್ಟೊಂದು ಹಿತವೆನ್ನಿಸುತ್ತದೆ ಅಲ್ಲವೇ ಹೀಗಾಗಿಯೇ ಇರಬೇಕು ಮಸಾಜ್ ಒಂದು ಆರೋಗ್ಯ ವರ್ಧಿಸುವ ಪಾರಂಪರಿಕ ತಂತ್ರವಾಗಿ ಬಹುತೇಕ ನಾಗರಿಕತೆಗಳಲ್ಲಿ ವಿಕಾಸವಾಗಿರುವುದು ಪೂರ್ವ ದೇಶಗಳ ಪಾರಂಪರಿಕ ಚಿಕಿತ್ಸಾ ವಿಧಾನಗಳಲ್ಲಂತೂ ಇದಕ್ಕೆ ವಿಶೇಷ ಮಹತ್ವವಿದೆ ನಮ್ಮ ದೇಶದ ಜನಪದ ವೈದ್ಯಕೀಯ ಪರಂಪರೆ ಯೋಗಶಾಸ್ತ ಹಾಗೂ ಆಯುರ್ವೇದ ಶಾಸ್ತ ಈ ಮೂರರಲ್ಲೂ ತೈಲದ ಲೇಪನ ಹಾಗೂ ಮಸಾಜ್ ಕುರಿತಂತೆ ಬಹು ವೈವಿಧ್ಯಮಯ ಹಾಗೂ ಪರಿಣಾಮಕಾರಿ ಪದ್ದತಿಗಳು ಇಂದಿಗೂ ಆಚರಣೆಯಲ್ಲಿವೆ ತೆಂಗಿನೆಣ್ಣೆ ಸೂರ್ಯಕಾಂತಿ ಎಣ್ಣೆ ಬಾದಾಮಿ ಎಣ್ಣೆ ಆಲಿವ್ ಎಣ್ಣೆ ಶೇಂಗಾ ಎಣ್ಣೆ ಸಾಸಿವೆ ಎಣ್ಣೆ ಎಳ್ಳೆಣ್ಣೆ ಹೀಗೆ ವಿವಿಧ ಸಸ್ಯಜನ್ಯ ತೈಲಗಳು ಹಾಗೂ ತುಪ್ಪವನ್ನು ಬಳಸಿ ದೇಹದ ಪ್ರತಿಯೊಂದು ಅಂಗಕ್ಕೂ ವಿಶಿಷ್ಟವಾದ ರೀತಿಯಲ್ಲಿ ಮಸಾಜ್ ಮಾಡುತ್ತಾರೆ ದೇಹ ಹಾಗೂ ಮನಸ್ಸಿನ ಆರೋಗ್ಯ ಪೋಷಿಸುವ ಒಂದು ಮಹತ್ವದ ವಿಧಾನವಿದು ತೈಲ ಲೇಪನದಿಂದ ಚರ್ಮದ ಆರೋಗ್ಯ ಪೋಷಣೆಯಾಗಿ ಅದರ ಹೊಳಪು ಹೆಚ್ಚುತ್ತದೆ ಚಿಕ್ಕಪುಟ್ಟ ಅಲರ್ಜಿ ಚರ್ಮ ರೋಗಗಳು ವಾಸಿಯಾಗುತ್ತವೆ ದೈನಂದಿನ ಕೆಲಸಗಳಿಂದಾಗಿ ಉಂಟಾಗುವ ಮೈ ಕೈ ನೋವು ಶಮನಗೊಳ್ಳುತ್ತವೆ ದೇಹದಲ್ಲಿ ರಕ್ತ ಪರಿಚಲನೆ ಹೆಚ್ಚುವುದರಿಂದ ರಕ್ತ ಶುದ್ಧಿಯಾಗಿ ದೇಹದಲ್ಲಿ ಹೊಸ ಚೈತನ್ಯ ಮೂಡುತ್ತದೆ ಬೆರಳುಗಳು ಕೈ ಕಾಲು ಕುತ್ತಿಗೆ ಮುಖ ಈ ಎಲ್ಲ ಅಂಗಗಳ ಸಂಧಿಗಳಲ್ಲಿ ಸ್ನಾಯು ಮತ್ತು ಮಾಂಸಖಂಡಗಳು ಸಡಿಲಗೊಂಡು ರಕ್ತ ಪರಿಚಲನೆ ಸರಾಗವಾಗುವುದು ಅಲ್ಲಿರಬಹುದಾದ ಚಿಕ್ಕಪುಟ್ಟ ಗಾಯಗಳು ಮಾಯವಾಗಬಲ್ಲವು ವಿವಿಧ ಬಗೆಯ ನೋವಿನಿಂದಾಗಿ ಅರಿವಿಲ್ಲದೆಯೇ ಚಲನೆಯನ್ನು ಕಡಿಮೆ ಮಾಡಿದ್ದ ಅಂಗಾಂಗಗಳನ್ನು ಸರಾಗವಾಗಿ ಬಳಸಲು ಸಹಾಯವಾಗುತ್ತದೆ ಸಹಜವಾಗಿ ಮಾಡಬೇಕಾದ ಭಂಗಿಗಳು ಕೆಲವೊಮ್ಮೆ ವಯಸ್ಸಾದ ಹಾಗೆ ಕಷ್ಟವಾಗುತ್ತದಲ್ಲವೇ ಅಂತಹವನ್ನೆಲ್ಲ ಈ ಬಗೆಯ ಶಿಸ್ತುಬದ್ದ ಮಸಾಜ್ ಪರಿಹರಿಸಬಲ್ಲದು ವ್ಯವಸ್ಥಿತವಾಗಿ ಮಾಡಿಕೊಳ್ಳುವ ಈ ಬಗೆಯ ಮಸಾಜ್ ಉಸಿರಾಟದ ಕ್ರಮವನ್ನೂ ಸರಾಗವಾಗಿಸುತ್ತದೆ ದೀರ್ಘವಾದ ಮತ್ತು ನಿಧಾನವಾದ ಉಸಿರಾಟವು ಶ್ವಾಸಕೋಶದ ಆರೋಗ್ಯವನ್ನಷ್ಟೇ ಅಲ್ಲ ಪಂಚೇಂದ್ರಿಯಗಳ ಸ್ವಾಸ್ಥ್ಯವನ್ನೂ ಕೂಡ ಹೆಚ್ಚಿಸಬಲ್ಲದು ಹೀಗಾಗಿಯೇ ನಮ್ಮ ದೇಶದ ಎಲ್ಲಾ ಸಮುದಾಯಗಳಲ್ಲೂ ಈ ಮಸಾಜ್ ಅಥವಾ ಮಾಲಿಶ್ ಸಂಪ್ರದಾಯ ವ್ಯಾಪಕವಾಗಿ ಬಳಕೆಯಾಗುತ್ತಿರುವುದನ್ನು ಕಾಣುತ್ತೇವೆ ಇತ್ತೀಚಿನ ದಿನಗಳಲ್ಲಿ ಈ ಗೃಹವೈದ್ಯ ಪರಂಪರೆಯು ಮಾರುಕಟ್ಟೆಗೆ ಬಂದು ವಾಣಿಜ್ಯ ರೂಪ ಪಡೆಯುತ್ತಿದೆ ನಗರಗಳಲ್ಲಿ ಮಸಾಜ್ ಪಾರ್ಲರ್ಗಳು ರೂಪುಗೊಂಡಿವೆ ಅಲ್ಲಿ ವೈವಿಧ್ಯಮಯ ಮಸಾಜ್ ಸೇವೆ ಲಭ್ಯವಾಗುತ್ತಿವೆ ಈ ಸೇವೆಯನ್ನು ಪಡೆಯುವಾಗ ಕೊಂಚ ಜಾಗರೂಕವಾಗಿ ಇರಬೇಕಾದ್ದು ಮಾತ್ರ ಗ್ರಾಹಕರ ಜವಾಬ್ದಾರಿ ಕೆಲವೊಮ್ಮೆ ಔಷಧಿಯುಕ್ತ ತೈಲ ಅಥವಾ ಸುಗಂಧ ತೈಲಗಳ ಹೆಸರಿನಲ್ಲಿ ಕಳಪೆ ಗುಣಮಟ್ಟದ ಎಣ್ಣೆಗಳು ಹಾಗೂ ಕೃತಕ ರಾಸಾಯನಿಕಗಳ ಮಿಶ್ರಣವಿರುವ ತೈಲಗಳನ್ನು ಬಳಸುವ ಸಾಧ್ಯತೆಗಳು ಇರುತ್ತವೆ ಈ ಕುರಿತು ಸದಾ ಎಚ್ಚರ ಇರಬೇಕು ಜೊತೆಗೆ ವಿವಿಧ ದೀರ್ಘಕಾಲೀನ ಆರೋಗ್ಯ ಸಮಸ್ಯೆ ಇರುವವರು ಕೂಡ ತಮ್ಮ ವಯಸ್ಸು ಹಾಗೂ ಆರೋಗ್ಯ ಸ್ಥಿತಿಯನ್ನು ಗಮನದಲ್ಲಿ ಇರಿಸಿಕೊಂಡೇ ಈ ಬಗೆಯ ಮಸಾಜ್ ಪಡೆಯಬೇಕು ಉದಾಹರಣೆಗೆ ರಕ್ತದೊತ್ತಡ ಹೃದಯದ ಕಾಯಿಲೆ ನರಗಳ ಸಮಸ್ಯೆ ಬೆನ್ನು ನೋವು ಕತ್ತು ನೋವು ಇತ್ಯಾದಿ ತೊಂದರೆಗಳಿರುವವರು ಎಲ್ಲಾ ಬಗೆಯ ಮಸಾಜ್ ಮಾಡಿಸಿಕೊಳ್ಳುವುದು ಸರಿಯಲ್ಲ ಅತಿಯಾದ ಒತ್ತಡ ಹಾಗೂ ತಪ್ಪಾದ ಕೋನದಲ್ಲಿ ನೀಡುವ ಮಸಾಜ್ ಸಂಧಿವಾತದಂತಹ ರೋಗಗಳನ್ನು ಉಲ್ಬಣ ಮಾಡಬಹುದು ಎಲುಬಿನಲ್ಲಿ ಸಣ್ಣ ಬಿರುಕು ಇದ್ದವರಿಗೆ ಗಾಯ ಕೆರಳಬಹುದು ನರಗಳು ಅಥವಾ ಸ್ನಾಯುಗಳಿಗೆ ಪೆಟ್ಟಾಗಿರುವ ಅಥವಾ ಸುರುಳಿಯಾಗಿ ಗಂಟು ಕಟ್ಟಿಕೊಂಡಿರುವ ಸಂದರ್ಭಗಳಿದ್ದರೆ ಅವು ಗಂಭೀರ ಸಮಸ್ಯೆಗಳಾಗಿ ಪರಿವರ್ತಿತವಾಗಿ ನೋವು ತೀವ್ರಗೊಳ್ಳಬಹುದು ಆಗ ಆಯಾಸವು ಹೆಚ್ಚಿ ಆರೋಗ್ಯ ಕೆಡಬಹುದು ನುರಿತ ವೈದ್ಯರ ಸೂಕ್ತ ಸಲಹೆ ತೆಗೆದುಕೊಂಡೇ ಮಸಾಜ್ ಪಡೆಯಬೇಕು ಜೊತೆಗೆ ಯಾವುದೇ ಕೃತಕ ರಾಸಾಯನಿಕಗಳ ಮಿಶ್ರಣವಿಲ್ಲದ ಸಸ್ಯಜನ್ಯ ತೈಲಗಳನ್ನೇ ಬಳಸಬೇಕೆಂಬ ವಿವೇಕವು ಸದಾ ಮನದಲ್ಲಿರಬೇಕು ಆಗ ಮಸಾಜ್ ನಮ್ಮ ಜೀವನಕ್ಕೆ ಉತ್ಸಾಹ ತುಂಬುವ ಒಂದು ಆರೋಗ್ಯ ಪೂರ್ಣ ವಿಧಾನವಾಗಬಲ್ಲದು ನಖಶಿಖಾಂತ ಅಂದ ಆರೋಗ್ಯಗಳ ಆಪ್ತ ಮಾಹಿತಿ ಕೇಳಿದಿರಿ ಲೇಖನ ಡಾಕ್ಟರ್ ಕೇಶವ ಸಹ ನಿರೂಪಣೆ ಆರ್ ಲೋಕೇಶ್ವರಿ ಪ್ರಸ್ತುತಿ ಜಿಎನ್ ಮಂಜುನಾಥ್ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು ಆಕಾಶವಾಣಿ ಮೈಸೂರು ನಖಶಿಖಾಂತ ಅಂದ ಆರೋಗ್ಯಗಳ ಆಪ್ತ ಮಾಹಿತಿ ಲೇಖನ ಡಾಕ್ಟರ್ ಕೇಶವ ಕೊರಸೆ ಅಲ್ತಾ ಮತ್ತು ಮದರಂಗಿ ಹಬ್ಬ ಹರಿದಿನಗಳು ಹಾಗೂ ವಿಶೇಷ ಸಾಮೂಹಿಕ ಸಮಾರಂಭಗಳಲ್ಲಿ ದೇಹದ ಸೌಂದರ್ಯಕ್ಕೆ ಒತ್ತು ನೀಡುವ ಹಲವು ಪದ್ಧತಿಗಳು ಎಲ್ಲಾ ಜನಾಂಗಗಳ ಆಚರಣೆಯಲ್ಲೂ ಕಂಡುಬರುವುದು ನಮಗೆಲ್ಲಾ ಗೊತ್ತು ಮಹಿಳೆಯರಲ್ಲಂತೂ ಈ ಶೃಂಗಾರಕ್ಕೆ ಅದೆಷ್ಟೋ ಪದ್ಧತಿಗಳು ರೂಢಿಯಲ್ಲಿವೆ ಕೈಗೆ ಸೊಗಸಾದ ಬಣ್ಣ ಲೇಪಿಸಿಕೊಳ್ಳುವುದು ಅಥವಾ ಕೈ ಮೇಲೆ ಚಿತ್ತಾರ ಬಿಡಿಸಿಕೊಳ್ಳುವುದು ಸಹ ಆ ಪರಂಪರೆಯ ಒಂದು ಪ್ರಮುಖ ಅಂಶ ಮದುವೆಯಂತಹ ಸಮಾರಂಭ ಹಾಗೂ ನೃತ್ಯ ಪ್ರದರ್ಶನದಂತಹ ಕಲಾ ಪ್ರದರ್ಶನಗಳಲ್ಲಿ ಸ್ವಾಭಾವಿಕವಾಗಿಯೇ ಇದಕ್ಕೆ ಹೆಚ್ಚಿನ ಮಹತ್ವವಿದೆ ಇವುಗಳಲ್ಲಿ ಒಂದು ಪ್ರಮುಖವಾಗಿ ಅಲ್ತಾ ಅಥವಾ ಮಹಾವರ್ ಕೆಂಪು ಬಣ್ಣ ಹಾಗೂ ಮೆಹಂದಿ ಎಂಬ ಎರಡು ವಿಧಗಳನ್ನು ನಾವು ನೋಡಬಹುದು ಅಂಗೈ ಪಾದ ಹಿಮ್ಮಡಿಗೆ ದಟ್ಟವಾಗಿ ಲೇಪಿಸಿಕೊಳ್ಳುವ ಈ ಕೆಂಪು ಅಲ್ತಾ ಬಣ್ಣವನ್ನು ಮೊದಲೆಲ್ಲ ಕೆಮ್ಮಣ್ಣು ಹಣ್ಣಿನ ರಸ ಕುಂಕುಮ ಇತ್ಯಾದಿಗಳಿಂದ ತಯಾರಿಸುತ್ತಿದ್ದರು ಹೆನ್ನ ಎಂದು ಕರೆಯುವ ಅಂಗೈ ಅಥವಾ ಮುಂಗೈ ಮೇಲಿನ ಚಿತ್ತಾರ ಬಿಡಿಸಲು ಬಳಸುವ ಕೆಂಪು ಬಣ್ಣವನ್ನು ಮದರಂಗಿ ಗಿಡದ ಎಲೆಯ ರಸದಿಂದ ಪಡೆಯುತ್ತಿದ್ದರು ಸುತ್ತಲ ಪರಿಸರದಿಂದಲೇ ದೊರಕುವ ಅಪ್ಪಟ ನೈಸರ್ಗಿಕ ಬಣ್ಣಗಳನ್ನೇ ಬಳಸಿ ಸಂಭ್ರಮಿಸುವ ಈ ಸೌಂದರ್ಯ ಪರಂಪರೆ ಎಷ್ಟು ಅನನ್ಯ ಅಲ್ಲವೇ ಈಗ ಮಾರುಕಟ್ಟೆಯಲ್ಲಿ ದೊರಕುವ ಅಲ್ತಾ ಅಥವಾ ಮೆಹಂದಿ ಬಹುತೇಕ ಸಲ ನೈಸರ್ಗಿಕ ಬಣ್ಣಗಳಾಗಿರುವುದಿಲ್ಲ ಅಲ್ತಾವನ್ನ ಹಲವು ಬಗೆಯ ಕೃತಕ ರಾಸಾಯನಿಕಗಳನ್ನು ಮಿಶ್ರ ಮಾಡಿ ತಯಾರಿಸುತ್ತಾರೆ ಅದರಲ್ಲಿ ಪೆಟ್ರೋಲ್ ಕೆರೋಸಿನ್ ಮಿನರಲ್ ತೈಲ ಇತ್ಯಾದಿ ದ್ರಾವಕಗಳಿರುವುದಂತೂ ಸಾಮಾನ್ಯ ಮಾರುಕಟ್ಟೆಯಲ್ಲಿ ಸಿಗುವ ಹಲವು ಬಗೆಯ ಮೆಹಂದಿ ಉತ್ಪನ್ನಗಳ ಲಕೋಟೆಯ ಮೇಲೆ ಹರ್ಬಲ್ ಅಥವಾ ಸಸ್ಯಜನ್ಯ ಎಂಬ ಶೀರ್ಷಿಕೆ ಇದ್ದಾಗ್ಯೂ ಅವುಗಳಲ್ಲಿ ಅಪಾಯಕಾರಿ ರಾಸಾಯನಿಕಗಳಿರುವ ಸಾಧ್ಯತೆಯೇ ಹೆಚ್ಚು ಅವುಗಳಲ್ಲಿ ಬೆನ್ಝಿನ್ ಫೀನೈಲ್ ಎಂಡಯಾಮೈನ್ ಅಥವಾ ಪಿಪಿಡಿ ಹಾಗೂ ಪ್ಯಾರಾಫೀನೈಲ್ ಎಂಡಯಾಮೈನ್ ಇತ್ಯಾದಿ ಸಂಕೀರ್ಣ ರಾಸಾಯನಿಕಗಳು ಮುಖ್ಯವಾದವು ವಿಷಕಾರಿಯಾದ ಇವುಗಳಿಂದ ಚರ್ಮವು ಸುಡುವುದು ಬೊಕ್ಕೆ ಏಳುವುದು ಕಲೆ ಹಾಗೂ ಅಲರ್ಜಿ ಉಂಟಾಗುವುದು ಸಾಮಾನ್ಯವಾಗುತ್ತಿದೆ ದೀರ್ಘಕಾಲ ಈ ಬಣ್ಣಗಳ ವಾಸನೆ ಸೇವನೆಯಿಂದ ಹಲವರಿಗೆ ಉಸಿರಾಟದ ತೊಂದರೆಯಾಗುವುದೂ ಇದೆ ಈ ಬಗೆಯ ಕೃತಕ ಬಣ್ಣಗಳನ್ನು ಬಳಸುವ ಮುನ್ನ ಮುನ್ನೆಚ್ಚರಿಕೆ ತೆಗೆದುಕೊಳ್ಳುವುದು ಒಳ್ಳೆಯದು ಅನಿವಾರ್ಯವಾದಲ್ಲಿ ಅವನ್ನ ಮಿತವಾಗಿ ಬಳಸಿ ಆನಂತರ ಅದನ್ನು ಸ್ವಚ್ಛವಾಗಿ ತೊಳೆದುಕೊಳ್ಳಬೇಕು ಆನಂತರದಲ್ಲಿ ಶುದ್ಧ ಕೊಬ್ಬರಿ ಎಣ್ಣೆ ಅಥವಾ ಶೇಂಗಾ ಎಣ್ಣೆ ಸವರಿಕೊಂಡರೆ ಚರ್ಮಕ್ಕೆ ಆಗುವ ಘಾಸಿಯನ್ನ ಕಡಿಮೆ ಮಾಡಬಹುದು ಹೀಗಾಗಿ ಮದರಂಗಿ ಗಿಡದ ಎಲೆಯ ರಸದಂಥ ಸಹಜ ಬಣ್ಣಗಳನ್ನೇ ಬಳಸುವುದು ಹೆಚ್ಚು ಒಳಿತು ಅಲ್ಲವೇ ನಖಶಿಖಾಂತ ಅಂದ ಆರೋಗ್ಯಗಳ ಆಪ್ತ ಮಾಹಿತಿ ಕೇಳಿದಿರಿ ಲೇಖನ ಡಾಕ್ಟರ್ ಕೇಶವ ಸಹ ನಿರೂಪಣೆ ಆರ್ ಲೋಕೇಶ್ವರಿ ಪ್ರಸ್ತುತಿ ಜಿಎನ್ ಮಂಜುನಾಥ್ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು ಆಕಾಶವಾಣಿ ಮೈಸೂರು ನಖಶಿಖಾಂತ ಆರೋಗ್ಯಗಳ ಆಪ್ತ ಮಾಹಿತಿ ಲೇಖನ ಡಾಕ್ಟರ್ ಕೇಶವ ಕೊರಸೆ ಉಗುರಿನ ಬಣ್ಣ ನೇಲ್ ಪಾಲಿಶ್ ಉಗುರಿನ ಸಹಜ ಬಣ್ಣವೇ ಅಂದ ಆದರೂ ಶೃಂಗಾರ ಪ್ರಿಯ ಮನುಷ್ಯನಿಗೆ ಉಗುರಿಗೂ ಚಂದದ ಬಣ್ಣ ಲೇಪಿಸಿಕೊಳ್ಳುವ ಹಂಬಲವು ಸಾಮಾನ್ಯವಾಗಿ ಇರುವುದನ್ನ ನಾವು ದೈನಂದಿನ ಜೀವನದಲ್ಲಿ ನೋಡುತ್ತೇವೆ ಹೀಗಾಗಿ ಉಗುರಿಗೂ ವಿವಿಧ ಬಣ್ಣವನ್ನು ಇರಿಸಿಕೊಳ್ಳುವ ಅನೇಕ ಸಂಪ್ರದಾಯಗಳು ಪ್ರಪಂಚದ ಎಲ್ಲ ಸಮಾಜಗಳಲ್ಲಿಯೂ ಕಂಡುಬರುತ್ತವೆ ಸುಮಾರು ಮೂರು ಸಾವಿರಕ್ಕೂ ವರ್ಷದ ಹಿಂದೆಯೇ ಈ ಬಗೆಯ ಪದ್ಧತಿಗಳಿದ್ದವು ಎಂಬುದಕ್ಕೆ ಪ್ರಾಗೈತಿಹಾಸಿಕ ದಾಖಲೆಗಳು ಸಿಕ್ಕಿವೆ ತೀರಾ ಇತ್ತೀಚಿನವರೆಗೂ ಹಬ್ಬ ಹರಿದಿನಗಳಲ್ಲಿ ಮದುವೆ ಮುಂಜಿಯಂತಹ ಸಾಮಾಜಿಕ ಸಮಾರಂಭಗಳಲ್ಲಿ ಉಗುರಿಗೆ ಬಣ್ಣ ಲೇಪಿಸಿಕೊಳ್ಳುವುದು ರೂಢಿಯಲ್ಲಿತ್ತು ಆಗೆಲ್ಲ ಬಳಸುತ್ತಿದ್ದಿದ್ದು ಮನೆಯಲ್ಲೇ ತಯಾರಿಸುವ ಕೆಂಪು ನೀಲಿ ಹಸಿರು ಹಳದಿ ಇತ್ಯಾದಿ ಬಣ್ಣಗಳು ಇವನ್ನು ಸಾಮಾನ್ಯವಾಗಿ ಜೇನುಮೇಣ ಮೊಟ್ಟೆಯ ರಸ ಪ್ರಾಣಿಜಿನ್ಯ ಜಿಲಾಟಿನ್ ಕೊಬ್ಬು ಮರದಿಂದ ದೊರಕುವ ರಾಳ ಅಂಟು ಹಾಗೂ ವಿವಿಧ ಸಸ್ಯಜನ್ಯ ಬಣ್ಣಗಳಿಂದ ತಯಾರಿಸುತ್ತಿದ್ದರು ಹೀಗಾಗಿ ಅದು ಮನೆ ಬಳಕೆಯ ಮತ್ತೊಂದು ದ್ರವ್ಯವಾಗಿ ಪ್ರತಿಮನೆಯಲ್ಲೂ ದೊರಕುತ್ತಿತ್ತು ಆಧುನಿಕ ಜೀವನದ ಅನೇಕ ವಸ್ತುಗಳಂತೆ ಉಗುರಿನ ಬಣ್ಣವೂ ಕೂಡ ಕಳೆದ ಶತಮಾನದಲ್ಲಿ ವಾಣಿಜ್ಯೀಕರಣಗೊಂಡಿತು ಹೀಗಾಗಿ ಮಾರುಕಟ್ಟೆಯಲ್ಲಿ ಅದು ನೈಲ್ ಪಾಲಿಶ್ಗಳೆಂಬ ಹೆಸರಿನಲ್ಲಿ ದೊರಕತೊಡಗಿತು ಆಧುನಿಕ ಮಾನವ ಬಳಸುತ್ತಿರುವ ಹಲವು ಬಗೆಯ ಆಧುನಿಕ ದ್ರವ್ಯಗಳಂತೆ ಬಹುಬೇಗ ಅದು ಜನಪ್ರಿಯತೆಯನ್ನೂ ಗಳಿಸಿತು ಮಾರುಕಟ್ಟೆಯಲ್ಲಿ ಇಂದು ದೊರಕುವ ನೈಲ್ ಪಾಲಿಶ್ ಬಹು ಕೃತಕ ರಾಸಾಯನಿಕಗಳ ಮಿಶ್ರಣವೇ ಸರಿ ಅದರೊಳಗೆ ಪ್ರಮುಖವಾಗಿರುವ ನೈಟ್ರೋಸೆಲ್ಯುಲೋಸ್ ಎಂಬ ರಾಸಾಯನಿಕವು ಉಗುರಿನ ಮೇಲೆ ತೆಳುವಾದ ಒಂದು ಬಣ್ಣದ ಪದರವನ್ನು ನಿರ್ಮಿಸುತ್ತದೆ ಇದು ತುಂಬಾ ದಟ್ಟವಾಗಿ ಕಾಣುವುದರಿಂದ ಹಾಗೂ ಎಲ್ಲ ಬಗೆಯ ಬಣ್ಣಗಳಲ್ಲೂ ಲಭ್ಯವಿರುವುದರಿಂದ ಈಗಂತೂ ಇದು ಮಹಿಳೆಯರ ದಿನ ಬಳಕೆಯ ದ್ರವ್ಯ ಎಂಬಷ್ಟರ ಮಟ್ಟಿಗೆ ಉಪಯೋಗವಾಗುತ್ತಿದೆ ಮಾರುಕಟ್ಟೆಯಲ್ಲಿ ಇಂದು ದೊರಕುವ ನೈಲ್ ಪಾಲಿಶ್ನಲ್ಲಿ ಸಾಮಾನ್ಯವಾಗಿ ಈಗ ಹೇಳುವ ಕೃತಕ ರಾಸಾಯನಿಕಗಳ ಮಿಶ್ರಣವನ್ನು ನಾವು ಕಾಣಬಹುದು ಮೊದಲಿನದು ಎಲ್ಲ ರಾಸಾಯನಿಕಗಳನ್ನು ಕರಗಿಸುವ ದ್ರಾವಕಗಳು ಉದಾಹರಣೆಗೆ ಬ್ಯೂಟೈಲ್ ಅಸಿಟೇಟ್ ಈಥೈಲ್ ಅಸಿಟೇಟ್ ಟಾಲಿನ್ ಇತ್ಯಾದಿ ಎರಡನೆಯದು ರಬ್ಬರ್ ತರಹದ ಜಿಗುಟು ಗುಣ ಭರಿಸುವ ಅಂಶ ಪ್ಲಾಸ್ಟಿಸೈಸರ್ಸ್ ಉದಾಹರಣೆಗೆ ಡೈಬ್ಯೂಟೈಲ್ ಥಾಲೈಟ್ ಮೂರನೆಯದು ಕೃತಕ ಬಣ್ಣಗಳು ಉದಾಹರಣೆಗೆ ಕ್ರೋಮಿಯಂ ಆಕ್ಸೈಡ್ ಕ್ರೋಮಿಯಂ ಹೈಡ್ರಾಕ್ಸೈಡ್ ಫೆರ್ರಿಕ್ ಫೆರೋಸೈನೈಡ್ ಸ್ಟ್ಯಾನಿಕ್ ಆಕ್ಸೈಡ್ ಟೈಟಾನಿಯಂ ಡೈಆಕ್ಸೈಡ್ ಐರನ್ ಆಕ್ಸೈಡ್ ಅಲ್ಟ್ರಾಮರೈನ್ ಮ್ಯಾಂಗನೀಸ್ ವೈಲೈಟ್ ಮೈಕಾ ಬಿಸ್ಮತ್ ಆಕ್ಸಿಕ್ಲೋರೈಡ್ ಅಲ್ಯೂಮಿನಿಯಂ ಪುಡಿ ಇತ್ಯಾದಿ ನಾಲ್ಕನೆಯದು ಈ ಮಿಶ್ರಣ ಉಗುರಿಗೆ ಸರಿಯಾಗಿ ಅಂಟಿಕೊಳ್ಳಲು ಬಳಸುವ ಅಂಟು ಉದಾಹರಣೆಗೆ ಟೋಸಿಲಾಮೇಡ್ ಫಾರ್ಮಾಲ್ಡಿಹೈಡ್ ಐದನೆಯದು ಈ ಮಿಶ್ರಣವನ್ನು ಜೇನಿನಂತೆ ಸಮಧಾರೆಯಾಗಿಸುವ ಗುಣದ ರಾಸಾಯನಿಕ ಉದಾಹರಣೆಗೆ ಸ್ಟೀರ್ ಆಲ್ಕೋನಿಯಂ ಹೆಕ್ಟೋರೈಟ್ ಆರನೆಯದು ಸೂರ್ಯನ ಬೆಳಕು ಸದಾ ಬಿದ್ದರೂ ಬಣ್ಣ ಮಾಸದಿರಲು ಬೆರೆಸುವ ದ್ರಾವಕಗಳು ಉದಾಹರಣೆಗೆ ಆರ್ಬೆನ್ಸೋಫಿನೋನ್ ಒನ್ ನೈಟ್ ಪಾಲಿಶ್ ಎಂದರೆ ಬಹುಬಗೆಯ ಕೃತಕ ರಾಸಾಯನಿಕಗಳ ಮಿಶ್ರಣ ಇದು ಉಗುರಿನ ಬೇರಿಗೂ ಚರ್ಮಕ್ಕೂ ಹಾಗೂ ಆರೋಗ್ಯಕ್ಕೂ ಒಳ್ಳೆಯದಲ್ಲ ಹೀಗಾಗಿ ಅವುಗಳ ಬಳಕೆಯನ್ನು ಕಡಿಮೆ ಮಾಡುವುದೇ ಬಲು ಒಳ್ಳೆಯದು ಅದರಲ್ಲೂ ಕ್ಯಾನ್ಸರ್ ಕಾರಕ ಎಂದು ಅಧಿಕೃತವಾಗಿ ಘೋಷಣೆಯಾಗಿರುವ ಟಾಲಿನ್ ಡೈಬ್ಯೂಟೈಲ್ ಥಾಲೇಟ್ ಅಥವಾ ಡಿಬಿಪಿ ಹಾಗೂ ಫಾರ್ಮಾಲ್ಡಿಹೈಡ್ ಇರುವ ಬಣ್ಣಗಳನ್ನಂತೂ ಸಂಪೂರ್ಣವಾಗಿ ಬಳಸದಿರುವುದೇ ಕ್ಷೇಮವೆನ್ನುತ್ತಾರೆ ಆರೋಗ್ಯ ಶಾಸ್ತ್ರಜ್ಞರು ಉಗುರಿನ ಬಣ್ಣಕ್ಕೆ ಬದಲಿ ಮಾರ್ಗಗಳೇನು ಖಂಡಿತ ಇವೆ ಹಲವು ಬಗೆಯ ನೈಸರ್ಗಿಕ ಬಣ್ಣಗಳು ಇಂದು ಮಾರುಕಟ್ಟೆಯಲ್ಲೂ ದೊರಕುತ್ತಿವೆ ಮನೆ ಅಂಗಳದಲ್ಲೇ ಬೆಳೆಯುವಂತಹ ಮದರಂಗಿ ಗಿಡದ ಎಲೆಯರಸವಂತೂ ಉಗುರಿಗೆ ಸೊಗಸಾದ ಬಣ್ಣವನ್ನು ನೀಡಿ ಚರ್ಮದ ಆರೋಗ್ಯವನ್ನು ಹೆಚ್ಚಿಸಬಲ್ಲದು ಅಂತಹ ಸಹಜ ಬಣ್ಣಗಳ ಆಯ್ಕೆ ನಮ್ಮದಾಗಲಿ ನಖಶಿಖಾಂತ ಅಂದ ಆರೋಗ್ಯಗಳ ಆಪ್ತ ಮಾಹಿತಿ ಕೇಳಿದಿರಿ ಲೇಖನ ಡಾಕ್ಟರ್ ಕೊರಸೆ ಸಹ ನಿರೂಪಣೆ ಆರ್ ಲೋಕೇಶ್ವರಿ ಪ್ರಸ್ತುತಿ ಜಿಎನ್ ಮಂಜುನಾಥ್ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು ಆಕಾಶವಾಣಿ ಮೈಸೂರು ನಖಶಿಖಾಂತ ಅಂದ ಆರೋಗ್ಯಗಳ ಆಪ್ತ ಮಾಹಿತಿ ಲೇಖನ ಡಾಕ್ಟರ್ ಕೇಶವ ಕೊರಸೆ ಪಾದದ ಬಿರುಕಿನ ನಿವಾರಣಾ ಲೇಪಗಳು ಕಾಲಿನ ಪಾದ ಹಿಮ್ಮಡಿ ಬೆರಳು ಬೆರಳಿನ ತುದಿ ಮುಂಗಾಲು ಇವೆಲ್ಲವುಗಳ ಚರ್ಮ ಬಿರಿಯುವ ಸಂದರ್ಭಗಳನ್ನು ನಾವು ಒಂದಲ್ಲ ಒಂದು ಸಲ ಎದುರಿಸುತ್ತೇವೆ ಅದರಲ್ಲೂ ದುಡಿಯಲು ಮನೆಯ ಹೊರಗೆ ಹೋಗುವವರಿಗಂತೂ ಎದುರಾಗುವ ಸಾಮಾನ್ಯ ಸಮಸ್ಯೆ ಇದು ಚಳಿಗಾಲದಲ್ಲಂತೂ ಈ ಬಿರುಕಿನ ಪ್ರಮಾಣ ಹಿಗ್ಗುತ್ತದೆ ಮತ್ತು ಆಳವಾಗುತ್ತದೆ ಕೆಲವರಿಗಂತೂ ಕಾಲು ಬಿರುಕಾಗಿ ರಕ್ತ ಸುರಿಯುವುದೂ ಇದೆ ಚರ್ಮ ಹಾಗೂ ದೇಹದಲ್ಲಿ ನೀರಿನಂಶ ಕೊರತೆಯಾಗುವುದೇ ಇದಕ್ಕೆ ಪ್ರಮುಖ ಕಾರಣ ಎನ್ನುತ್ತಾರೆ ತಜ್ಞರು ಚರ್ಮ ಒಣಗಿರುವಾಗ ಮನೆಯ ಹೊರಗೆ ಬಿಸಿಲಲ್ಲಿ ಓಡಾಡುವಾಗ ಅಥವಾ ಕೆಲಸ ಮಾಡುವಾಗ ಚರ್ಮದ ಮೇಲೆ ಸೂಕ್ಷ್ಮ ಬಿರುಕುಗಳು ಉಂಟಾಗುತ್ತವೆ ಅವುಗಳಲ್ಲಿ ಧೂಳು ಸೇರಿ ಚರ್ಮವನ್ನು ಘಾಸಿಗೊಳಿಸುತ್ತದೆ ಅಲ್ಲಿ ಬ್ಯಾಕ್ಟೀರಿಯಾ ತರಹದ ಸೂಕ್ಷ್ಮಾಣು ಜೀವಿಗಳು ಬೆಳೆಯಲು ಆರಂಭವಾಗುತ್ತವೆ ಇವೆಲ್ಲವುಗಳಿಂದಾಗಿ ಚರ್ಮದ ಆ ಭಾಗಗಳಲ್ಲಿ ಬಿರುಕುಗಳು ದೊಡ್ಡದಾಗಲು ಆರಂಭವಾಗುತ್ತವೆ ಅವನ್ನು ಆಗಲೇ ಗುಣಪಡಿಸದಿದ್ದರೆ ಅವೇ ದೊಡ್ಡ ಬಿರುಕಾಗಿ ಬೆಳೆದು ನೋವು ತಂದೊಡ್ಡುತ್ತವೆ ಈ ಬಗೆಯ ಪಾದ ಬಿರಿಯುವ ಗುಣವು ಕೆಲವರಲ್ಲಿ ಹೆಚ್ಚು ಅಥವಾ ಕಡಿಮೆ ಇರುವುದು ಅನುವಂಶೀಯ ಗುಣದಿಂದಾಗಿ ಎನ್ನುತ್ತದೆ ವಿಜ್ಞಾನ ಆದರೂ ಕಾಲಿನ ನೈರ್ಮಲ್ಯ ಕಾಪಾಡಿಕೊಳ್ಳದ ಯಾರಲ್ಲೂ ಈ ಬಿರುಕು ಕಾಣಬರುವುದು ಸಹಜವೇ ಆಗಿದೆ ಇದಕ್ಕೆಲ್ಲ ಹಲವು ಬಗೆಯ ಮನೆಮದ್ದುಗಳ ಬಳಕೆ ನಮ್ಮ ಜನಪದದಲ್ಲಿದೆ ಸಾಮಾನ್ಯವಾಗಿ ಮೂರು ಅಂಶಗಳ ಸೂತ್ರವನ್ನು ಬಳಸಿ ಈ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳಬಹುದು ಮೊದಲಿನದು ಕಾಲಿನ ಸ್ವಚ್ಛತೆಗೆ ನಿರಂತರ ಗಮನ ನೀಡುವುದು ಎರಡನೆಯದು ದಿನಕ್ಕೆ ಎರಡು ಬಾರಿಯಾದರೂ ಬಿಸಿ ನೀರಿನಲ್ಲಿ ಪಾದವನ್ನ ಕೆಲಕಾಲ ಅದ್ದಿಕೊಳ್ಳುವುದು ಆಗ ಚರ್ಮ ಸಂಪೂರ್ಣವಾಗಿ ಶುಚಿಯಾಗಿ ಮೆದುವಾಗಿ ಯಾವುದೇ ಔಷಧಿಯನ್ನು ಲೇಪಿಸಿಕೊಂಡರೂ ಅದು ಹೀರಿಕೊಳ್ಳಲು ಸಹಾಯವಾಗುವುದು ಮೂರನೆಯದೆ ಸೂಕ್ತ ಔಷಧದ ಲೇಪನ ತೊಳೆದು ಸ್ವಚ್ಛಗೊಳಿಸಿದ ಪಾದದ ಬಿರುಕಿಗೆ ತೆಂಗಿನೆಣ್ಣೆ ಬೆಣ್ಣೆ ಶ್ರೀಗಂಧ ರಕ್ತಚಂದನ ಇತ್ಯಾದಿಗಳನ್ನು ಲೇಪಿಸಿದಾಗ ಅವು ದಿವ್ಯ ಮದ್ದಿನಂತೆ ಕಾರ್ಯ ಮಾಡುತ್ತವೆ ಚರ್ಮದಲ್ಲಿ ಈ ತೈಲದ ಲೇಪವು ಇರುವಂತೆ ಸದಾ ನೋಡಿಕೊಳ್ಳುವುದೇ ಪಾದದ ಬಿರುಕನ್ನು ಓಡಿಸುವ ಮಾರ್ಗವೆನ್ನಬೇಕು ಸದಾ ಧೂಳು ಕೆಸರಿನಲ್ಲಿ ಕೆಲಸ ಮಾಡಬೇಕಿರುವ ಅನಿವಾರ್ಯತೆ ಇರುವ ಕಾರ್ಮಿಕರು ಅಥವಾ ಕೂಲಿಕಾರರಂತೂ ಈ ಕುರಿತು ಹೆಚ್ಚಿನ ಗಮನ ನೀಡಲೇಬೇಕು ಇನ್ನು ಕೆಲವರಲ್ಲಿ ಈ ಬಿರುಕು ತೀವ್ರವಾಗಿದ್ದು ಅತೀವು ನೋವು ಕೊಡುವುದಿದೆ ಇದಕ್ಕೆ ಮೂಲತಃ ಹೃದಯ ಕಾಯಿಲೆ ಚರ್ಮಕಾಯಿಲೆ ಮಧುಮೇಹ ಧಡೂತಿ ದೇಹ ಥೈರಾಯ್ಡ್ ಸಮಸ್ಯೆ ಇತ್ಯಾದಿ ಬೇರೆ ಬೇರೆ ಕಾರಣಗಳು ಇರುವ ಸಾಧ್ಯತೆಯೂ ಇರುತ್ತವೆ ಆಗ ತಜ್ಞ ವೈದ್ಯರ ಮಾರ್ಗದರ್ಶನದಲ್ಲೇ ಅವಕ್ಕೆ ಸೂಕ್ತ ಚಿಕಿತ್ಸೆ ನೀಡಬೇಕು ಇತ್ತೀಚೆಗೆ ಇದಕ್ಕೆಂದೇ ಮಾರುಕಟ್ಟೆಯಲ್ಲಿ ವಿಭಿನ್ನ ಮಾದರಿಯ ಲೋಷನ್ ಹಾಗೂ ಮುಲಾಮುಗಳು ದೊರಕುತ್ತಿವೆ ಅವುಗಳಲ್ಲಿ ಖನಿಜದ ಎಣ್ಣೆ ಸ್ಯಾಲಿಸಿಕ್ ಆಸಿಡ್ ಬೋರಿಕ್ ಆಸಿಡ್ ಜಿಂಕ್ ಆಕ್ಸೈಡ್ ಕೃತಕ ಬಣ್ಣ ಹಾಗೂ ಸುವಾಸನಾ ದ್ರವ್ಯಗಳು ಇತ್ಯಾದಿ ಕೃತಕ ರಾಸಾಯನಿಕಗಳಿರುತ್ತವೆ ಹೀಗಾಗಿ ಅವನ್ನು ಹಿತಮಿತವಾಗಿ ಬಳಸಬೇಕು ಆದರೆ ಇನ್ನೂ ಕೆಲವುಗಳಲ್ಲಿ ಹೈಡ್ರೋಕಾರ್ಟಿಸೋನ್ ಎಂಬ ಸಂಕೀರ್ಣ ಕೃತಕ ರಾಸಾಯನಿಕವಿರುತ್ತದೆ ಇದನ್ನು ಬಳಸಿದಾಗ ಚರ್ಮವು ಅದನ್ನು ಹೀರಿಕೊಂಡು ರಕ್ತಕ್ಕೆ ಬಿಟ್ಟುಕೊಡುವ ಸಾಧ್ಯತೆಯೂ ಇರುತ್ತದೆ ಇದು ದೇಹದ ಮೇಲೆ ವಿಭಿನ್ನ ದುಷ್ಪರಿಣಾಮ ಬೀರಬಹುದು ಹೀಗಾಗಿ ಈ ಬಗೆಯ ಹೈಡ್ರೋಕಾರ್ಟಿಸೋನ್ ಇರುವ ಔಷಧಗಳನ್ನು ಬಲು ಮಿತವಾಗಿ ಅನಿವಾರ್ಯವಿದ್ದರಷ್ಟೇ ಬಳಸುವುದು ಒಳ್ಳೆಯದು ಕೊಬ್ಬರಿ ಎಣ್ಣೆ ಅಥವಾ ಶೇಂಗಾ ಎಣ್ಣೆಗೆ ಕೊಂಚ ಮೇಣದ ಬತ್ತಿ ದ್ರವವನ್ನು ಸೇರಿಸಿ ಲೇಪಿಸಿಕೊಳ್ಳುವುದರಿಂದ ಬಹುಬೇಗ ಈ ಬಿರುಕುಗಳು ವಾಸಿಯಾಗುವುದನ್ನು ಹಲವಾರು ಜನ ಕಂಡುಕೊಂಡಿದ್ದಾರೆ ಇನ್ನು ಲ್ಯಾವೆಂಡರ್ ಪುದೀನ ಎಣ್ಣೆಗಳನ್ನು ಸ್ನಾನದ ನಂತರ ಹಚ್ಚಿಕೊಳ್ಳುವುದರಿಂದ ಈ ಸಮಸ್ಯೆಯನ್ನು ನಿವಾರಿಸಬಹುದು ಶುಂಠಿ ನಿಂಬೆ ಸಿಟ್ರೋನೆಲ್ಲ ಹುಲ್ಲು ಇತ್ಯಾದಿಗಳ ರಸವನ್ನು ಸೇವಿಸುವುದು ಹಾಗೂ ಲೇಪಿಸುವ ಮೂಲಕವೂ ಪಾದದ ಬಿರುಕನ್ನು ನಿಯಂತ್ರಿಸಬಹುದು ರಾತ್ರಿ ಮಲಗುವಾಗ ಕಾಲನ್ನು ಸ್ವಚ್ಛ ಮಾಡಿ ಹಾಲು ಬೆಣ್ಣೆ ಜೇನುತುಪ್ಪ ಇತ್ಯಾದಿಗಳನ್ನು ಲೇಪಿಸಿಕೊಂಡು ಮಲಗಿದರೆ ಮರುದಿನ ಆ ಬಿರುಕುಗಳು ಬಹುಪಾಲು ಮುಚ್ಚಬಲ್ಲವು ಹೀಗೆ ಪಾದದ ಬಿರುಕನ್ನ ನಿವಾರಿಸಿಕೊಳ್ಳಬಹುದು ನಖಶಿಖಾಂತ ಅಂದ ಆರೋಗ್ಯಗಳ ಆಪ್ತ ಮಾಹಿತಿ ಕೇಳಿದಿರಿ ಲೇಖನ ಡಾಕ್ಟರ್ ಕೇಶವ ಸಹ ನಿರೂಪಣೆ ಆರ್ ಲೋಕೇಶ್ವರಿ ಪ್ರಸ್ತುತಿ ಜಿ ಎನ್ ಮಂಜುನಾಥ್ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು